ಆದರೆ ನಾನು ಸರ್ವಶಕ್ತನ ಸಂಗಡ ಮಾತಾಡಬೇಕು ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ ಇಪ್ಪತ್ತು ಅದೇ ಹದಿಮೂರು ಓದಿ ಅದರಲ್ಲಿ ಹದಿಮೂರು ಸುಮ್ಮನಿರಿ ಎಲ್ಲ ಹೇಳಿ ಸುಮ್ಮನಿರಿ ಅನೇಕ ಸಂದೇಶ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಏ ಹೋಗಪ್ಪ ನೀವು ನೀವು ಹೇಳೋ ನೀವು ಹೇಳೋ ಸಂದೇಶ ನನಗಲ್ಲ ಯಾಕಂದ್ರೆ ನೀವು ಹೇಳೋದ್ರೆಲ್ಲ ನಾನು ಕರೆಕ್ಟಾಗೇ ಇದ್ದೀನಿ ಯಾಕಂದ್ರೆ ದೇವರೇ ಅವನ ಬಗ್ಗೆ ಸಾಕ್ಷಿ ಕೊಟ್ಟರು ಅವ್ನ ನೀತಿವಂತನು ಅಂತ ಇನ್ನು ಅನೇಕ ವಾಕ್ಯ ತಗೊಂಡ್ರೆ ಯೋಬನ ಬಗ್ಗೆ ಅವ್ರ ಸ್ನೇಹಿತರು ಏನು ಹೇಳ್ತಾರೆ ಅಂದರೆ ನೀನು ಅನಾಥರಿಗೆ ನೀನು ಸಹಾಯ ಮಾಡಲಿಲ್ಲ ನೀನು ಬಡವ್ರನ್ನ ನೀನು ವಿಚಾರಿಸ್ಲಿಲ್ಲ ಹಾಗೆ ಓದಿ ನೋಡಿದ್ರೆ ಅವ್ನು ಹೇಳ್ತಾನೆ ಎಲ್ಲನೂ ಕರೆಕ್ಟಾಗೇ ಮಾಡಿದ್ದೀನಿ ಯಾಕಂದರೆ ಅವ್ನು ಕೇಳೋ ಸಂದೇಶ ಅವ್ನಿಗೆ ಯಾವುದು ಇಲ್ಲ ಅವ್ನಿಗೆ ತೃಪ್ತಿ ಮಾಡ್ತಾ ಇಲ್ಲ ಅದಕ್ಕೆ ಅವ್ನು ಹೇಳ್ಬಿಟ್ಟೆ ಸಾಕಪ್ಪ ತೃಪ್ತಿ ಆಯ್ತು ನಿಲ್ಲಿಸಿರಿ ಅಲ್ಲ ಆ ಸ್ಟಾಪ್ ಎಲ್ಲ ಹೇಳಿ ಸ್ಟಾಪ್ ಮಾಡ್ಬೇಕು ನನಗೆ ಸಮಯ ನಿಲ್ಲಿಸಿ ಆಮೇಲೆಡಿ ಓದಿ ನನ್ನನ್ನು ಬೇಡ್ರಪ್ಪ ಅದಕ್ಕೆ ಅನೇಕನ ಬಿಟ್ಟು ಕೂತ್ ಬಿಡ್ತಾ ಅನೇಕ ಹೆಸರು ತಲೆ ಎರಡು ಬಿಡಲ್ಲ ನಿಮ್ಮ ತಲೆನ ಹಿಡಿದು ಹಿಂಡು ಬಿಡ್ತಾ ಸಪ ಸಪ್ರೇಟ್ ಆಗಬೇಕು ಹ್ಮ್ ಓದಿ ಹ್ಮ್ ನಾನು ಮಾತಾಡಬೇಕು ನಾನು ಯಾರ ಥರ ಮಾತಾಡಬೇಕು ಯಾರ ಥರ ಮಾತಾಡಬೇಕು ನಿಮ್ಮ ಸಮಸ್ಯೆಕ್ಕೆ ಜನರೆಲ್ಲ ಉತ್ತರ ದೇವರೇ ಉತ್ತರ ಅಲ್ಲಿ ಲೂಯ್ಯ ಈಗ ಯೋಪನ್ಗೆ ಒಂದು ಬಂತು ಏನು ಗೊತ್ತಾ ಏನಂತಂದ್ರೆ ಜನರ ಹತ್ರ ಹೋಗಿ ನನ್ನ ಕೈ ತೋರಿಸೋದ್ರಿಂದನೋ ನನ್ನ ಜಾತಕ ತೋರಿಸೋದ್ರಿಂದಲೋ ಅಥವಾ ನನ್ನ ಹೆಸರು ಬದಲಾಯಿಸೋದ್ರಿಂದಲೋ ನನ್ನ ಮನೆ ಬದಲಾಯಿಸೋದ್ರಿಂದಲೋ ಅಲ್ಲ ನಾನೀಗೇನು ಮಾಡಬೇಕು ದೇವ್ರ ಹತ್ರ ಹೋಗ್ಬೇಕು ಹೇಳಿ ದೇವ್ರ ಹತ್ರ ಹೋಗ್ಬೇಕು ಯೋ ಬಂದು ಪಾಸ್ಟ್ ಅಲ್ಲ ಯೋ ಬಂದು ಚರ್ಚ್ ನಡೆಸೋನಲ್ಲ ಯೋಬು ಬಿಸ್ನೆಸ್ ಮ್ಯಾನ್ ಅದಕ್ಕೆ ಅದು ಅನೇಕ ವಿಶ್ವಾಸಿಗೆ ಏನು ಪಿಚ್ಚರ್ ಅಂತಂದ್ರೆ ಪಾಸ್ಟ್ ಅಂದ್ರೆ ಪ್ರೇಯರ್ ಮಾಡಬೇಕು ನಾವಂದ್ರೆ ಅಂದ್ರೆ ಕೆಲಸ ಮಾಡಬೇಕು ಪಾಸ್ಟ್ರು ಪ್ರೇಯರ್ ಮಾಡಬೇಕು ನೀವು ಪ್ರೇಯರ್ ಮಾಡಬೇಕು ನೀವು ದೇವ್ರ ಹುಡುಕ್ಬೇಕು ನಾನು ದೇವ್ರ ಹುಡುಕ್ಬೇಕು ದಾವಿದು ಪಾಸ್ಟ್ ಅಲ್ಲ ದಾವಿದು ದೇಶದ ರಾಜ ದೇಶದ ರಾಜ ಇಷ್ಟೊಂದು ಕೀರ್ತನೆ ಬರ್ದ ಅಬ್ರಾಹಮನು ಸೇವಕನಲ್ಲ ಅಬ್ರಾಹಮನು ಆತನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲೇ ಲೂಯ್ಯ ಈಸಾಕನು ಬಿಸ್ನೆಸ್ ಮ್ಯಾನ್ ಯಾಕೋಬನು ಅವರೆಲ್ಲ ದೇವ್ರ ಹೇಗೆ ಹುಡುಕಿದ್ದಾರೆ ನೋಡಿ ಐ ಇವತ್ತು ನಾವೇನು ಹೇಳ್ತೀವಿ ನಮಗೆ ಟೈಮ್ ಇಲ್ಲ ಪಾಸ್ಟ್ರೆ ನಮಗೆ ಟೈಮ್ ಇಲ್ಲ ಪಾಸ್ಟ್ರು ಐ ಮೀನ್ ಇವರೆಲ್ಲ ಪಾಸ್ಟ್ರ ಅಲ್ಲ ಆದರೆ ಇವರ ಕೊಂಡೊದೇವರು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿದ್ರು ದಾನಿಯಲ್ಲಿ ಯಾರು ದಾನಿಯಲ್ಲಿ ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಿದ್ದ ಬಾಯಿ ಮುಚ್ಕೊಂಡಲ್ಲ ಬಾಯಿ ತೆಗೆದು ಕಿಟಕಿ ತೆರೆದು ಪ್ರೇಯರ್ ಮಾಡ್ತಿದ್ದ ಅದಕ್ಕೆ ಬಾಯಿ ಬೇಡುತ್ತೆ ದಾನಿಯಲ್ಲಿ ಆರು ಇಪ್ಪತ್ತೆಂಟರಲ್ಲಿ ಎಲ್ಲ ರಾಜ್ಯದಲ್ಲಿ ಅವನು ಘನವಂತನಾಗಿ ಬಾಳ್ದ ಕಾರಣ ಏನು ಅವನ ಮೇಲೆ ಆಕಾಶ ತೆರೆಯಲ್ಪಡ್ತು ಇಲ್ಲಿ ನಾವು ಕಲ್ತ್ಕೊಳ್ಬೇಕಾದ ವಿಷಯ ಏನಂತಂದರೆ ಆಧ್ಯಾತ್ಮಿಕ ಜೀವಿತ ಬೇರೆ ಸೇವಕರಿಗೆ ಮಾತ್ರ ಅಲ್ಲ ವಿಶ್ವಾಸಿಗೂ ಕೂಡ ಅದಕ್ಕೆ ಅನೇಕ ಸಮಯ ನಿಮ್ಮ ನಿಮಗೆ ಬರುವ ಕ್ವೆಶನ್ಸ್ಗೆ ಆನ್ಸರು ಅನೇಕ ಸಮಯ ಸೇವಕರ ಆನ್ಸರ್ ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಚರ್ಚೆ ಬರುವ ಕೂಡ ನನ್ನೊಂದಿಗೆ ದೇವರು ಐ ಪಾಸ್ಟ್ ಮುಖಾಂತರ ಮಾತಾಡಲಿಲ್ಲ ಅಂತ ನೀವು ಪ್ರಾರ್ಥನೆ ಮಾಡಿ ಬರಲಿಲ್ಲ ಅಂದರೆ ನಿಮಗೆಲ್ಲಿದ್ದೆ ಬರುತ್ತೆ ಗ್ಯಾರಂಟಿ ಯಾಕೆ ಅನೇಕ ಟೈಮ್ ಆಗುತ್ತಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಅವ್ರು ಆಲ್ರೆಡಿ ಅಲ್ಲಿ ಪ್ರೇರ್ ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಇವನೇನು ಮಾಡ್ದ ಅಂತಂದರೆ ಇಪ್ಪತ್ತ್ಮೂರು ಮೂರು ನೋಡಿ ಎಷ್ಟು ಚೆನ್ನಾಗಿದೆ ಯೇಸುವಿನಾಮದಲ್ಲಿ ಪವಿತ್ರ ಆತ್ಮ ನಿಮ್ಮೆಲ್ರಿಗೂ ದೇವರ ಬಳಿಗೆ ಹೋಗುವ ಒಂದು ಆಸಕ್ತಿ ಉಂಟಾಗಲಿ ಯೇಸುವಿನಾಮದಲ್ಲಿ ಹಾಲೆ ಲೂಯ್ಯ ನೀವು ದೇವರೊಂದಿಗೆ ಪ್ರಾರ್ಥನೆ ಮಾಡಿ ಹಾಳೆ ಮೆಸೇಜ್ ಆಗಿ ಕೇಳಿ ದೇವ್ರಿಗೆ ಮಾತಾಡ್ತಾರೆ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ದೇವರೇ ಇವ್ರು ನನ್ನ ಪ್ರಕಟಣೆ ಬರೆದ ಪುಸ್ತಕ ಓದ್ತಿ ನನ್ನೊಂದಿಗೆ ಮಾತಾಡಿದ್ದು ಕೇಳಿ ನೋಡಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಮಾತಾಡ್ತಾರೆ ನೀವು ಅಂದ್ಕೊಳ್ಳೋ ಪುಸ್ತಕ ಆರಿಸ್ಕೊಂಡು ದೇವ್ರು ಮಾತಾಡ್ತಾರೆ ಅಂತ ಮಾತಾಡ್ಬೇಡಿ ಯಾಕಂದ್ರೆ ಇವಾಗ ಜ್ಞಾನೋಕ್ತಿ ಓದಿದ್ರೆ ದೇವ್ರ ಮಾತ್ರ ಮಾತಾಡ್ತಾರೆ ನಾನೀಗ ಯಾಜಕಂಡ ಓದ್ತೀನಿ ಅಲ್ಲಿ ದೇವರು ಮಾತಾಡಲ್ಲ ಯಾಕಂದ್ರೆ ಅಲ್ಲಿ ಬರೀ ದೇವಾಲಯದ ಬಗ್ಗೆ ಬರೆದಿದೆ ದೇವರೇ ಅಲ್ಲಿ ನಾನು ಹೋಗ್ತೀನಿ ಆದ್ರೆ ಈಗ ಸಮಸ್ಯೆಗೆ ನನಗೊಂದು ನನಗೊಂದು ಆನ್ಸರ್ ಕೊಡಿ ದೇವ್ರೆ ಹುಡುಕಿರಿ ಆಗ ಅವಾಗೇನಾಗುತ್ತೆ ನಿಶ್ಚಯ ಆಗುತ್ತದೆ ಎಲ್ಲಳಿ ನಿಶ್ಚಯ ಆಗುತ್ತದೆ ಆಮೇಲೆ ಇಪ್ಪತ್ತ್ ಮೂರು ಮೂರು ಓದೋಣ ಆಹಾ ಆತನ ದರ್ಶನವು ಎಲ್ಲಿ ನೋಡಿ ಅವನ ಹೃದಯ ಹೇಗೆ ಅವ್ನು ದೇವ್ರನ್ನ ಬೈತಲ್ಲ ನಾನು ಇಷ್ಟು ನಂಬಿಗಸ್ತನಾಗಿದ್ದಲ್ವಾ ಇಷ್ಟು ಅನಾಥರಿಗೆಲ್ಲ ಸಹಾಯ ಮಾಡಿದ್ನಲ್ವ ನನ್ನ ಜೀವನದಲ್ಲಿ ಯಾಕೆ ಈಗ ಆಯ್ತು ಆ ಕೇಳಲಿಲ್ಲ ನಾನು ದೇವ್ರ ಹತ್ರ ಮಾತಾಡಬೇಕು ಆಗ ನನ್ನ ಮಿಸ್ಟೇಕ್ ಏನಾಗಿದೆ ಆಗ ನಾನು ತಿರುಗಿ ನಾನು ಪಡ್ಕೊಡ್ಬೇಕು ಆಗ ದೇವ್ನನ್ನ ಏನು ಮಾಡಲಿ ಇಷ್ಟು ದಿನ ಮನುಷ್ಯತ್ರ ಉಪದೇಶ ಕೇಳ್ತಿದೆ ಈಗ ದೇವ್ನ ಹುಡುಕ್ತಿದ್ದಾನೆ ಯಾಕಂದ್ರೆ ಅವನ ಆತ್ಮಗದು ತೃಪ್ತಿ ತರ್ತಾ ಇಲ್ಲ ನಿಮಗೆ ಪ್ರವಾದಿಗಳು ಫ್ರೆಂಡ್ ಆಗಿರ್ಬೋದು ದೇವ್ ನಿಮಗೆ ಅಂತಂದರೆ ಪ್ರವಾದಿಗಳು ನಿಮಗೆ ಉತ್ತರ ನೀಡೋಕ್ಕಾಗಲ್ಲ ನಮಗೆ ಆ ಸೇವಕರು ಗೊತ್ತು ನಮಗೆ ಈ ಸೇವಕರ ಮನೆಗೆ ಬಂದು ಯಾವ ಸೇವಕರ ಮನೆಗೆ ಬಂದರೂ ದೇವರು ನಿಮ್ಗೆ ಮಾತಾಡಲ್ಲ ಅಂತಂದ್ರೆ ಸೇವಕರು ನಿಮ್ಮ ಬೇಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದೊಂದು ವಿಶ್ವಾಸಿ ದೇವರು ನಮ್ಮನ್ನು ಕರೆದಿರೋದೇನು ನಾವು ಭಾನುವಾರ ಸಭೆ ಬಂದು ಅಟೆಂಡ್ ಮಾಡೋಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು ದೀನಾ ಅವರೊಂದಿಗೆ ಐಕಿಡೋದಕ್ಕಾಗಿ ನಮ್ಮನ್ನು ಕರೆದಿರೋದು ಹಾಲೂಯ್ಯ ಪ್ರೈಜ್ ಅಲಾಟ್ ಅದಕ್ಕೆ ಹೇಳಿದ್ರು ನಾ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳಬೇಕು ದೇವರು ನಮ್ಮನ್ನು ಜಾತಿಗಳಾಗಿ ಬದಲಾಯಿಸ್ಕೆಕ್ ಬರಲಿಲ್ಲ ಅವರೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಳೋದಕ್ಕೆ ನಮ್ಮನ್ನು ಇಷ್ಟಪಡ್ತಾರೆ ಅದಕ್ಕೆ ದೇವದೂತ್ರನೂ ಸಂಬಂಧ ಬೆಳೆಸ್ಕೊಳಕ್ಕೆ ಇಷ್ಟಪಡಲ್ಲ ನನ್ನ ಹಾಗೂ ನಿಮ್ಮ ಹತ್ರ ಅವ್ರು ಓಡಿ ಓಡಿ ಬಂದು ನಿಮ್ಮ ನಿಮ್ಮ ಹಾಗೂ ನಂತರ ಮಾತಾಡೋಕೆ ಇಷ್ಟಪಡ್ತಾರೆ ಅದಕ್ಕೆ ದೇವದೂತಲ್ಲಿ ಆಶ್ಚರ್ಯ ನಮ್ಮ ಹತ್ರ ಬಂದು ಮಾತಾಡಲ್ಲ ನಮಗೊಂದು ಕೆಲಸಕ್ಕೆ ಹೋಗ್ಬಿಟ್ರು ಬೇರೆ ರೆಕ್ಕೆ ಪಡ್ಕೊಂಡು ಪರಿಸ್ಥಿತ ಪರಿಸ್ಥಿತಿ ಹೇಳಬೇಕು ಆದರೆ ನಮ್ಮ ಹತ್ರ ಮಗು ಥರ ಬಂದು ಆ ಸೀಕ್ರೆಟ್ ಈ ಸೀಕ್ರೆಟ್ ಅವರು ಆಶ್ಚರ್ಯ ಅದಕ್ಕೆ ಯಾಕೆ ಸಹಿತ ನನಗೆ ಅಷ್ಟು ಕೋಪ ಗೊತ್ತಾ ಮನುಷ್ಯನ ಮೇಲೆ ಇಷ್ಟು ಆಮೇ ಇಷ್ಟೆಲ್ಲ ಸೃಷ್ಟಿ ಮಾಡಿದ ದೇವರು ಮನುಷ್ಯನ ಹತ್ರ ಮಾತಾಡ್ತಾ ಇದ್ದಾರಲ್ವಾ ಅದಕ್ಕೆ ಕೀರ್ತನೆ ಅಂತ ಹೇಳುತ್ತೆ ಮಾನವನನ್ನು ಸ್ವಲ್ಪ ಕಡಿಮೆಯಾಗಿ ಅಂದರೆ ದೇವದೂತರಿಗಿಂತ ದೇವರಿಗಿಂತ ಸ್ವಲ್ಪ ಕಡಿಮೆಯಾಗಿ ಅವನ ಮಣ್ಣಲ್ಲಿ ಮಣ್ಣಲ್ಲಿ ಮಾಡಿದ್ರು ಅವನೊಂದಿಗೆ ಇಡೋದಕ್ಕೆ ಇಷ್ಟು ಇಷ್ಟಪಡ್ತಿರಲ್ವಾ ಅದು ಮಾತ್ರವಲ್ಲ ದೇವರೇ ಮನುಷ್ಯನಾಗೋದಕ್ಕೆ ಇಷ್ಟಪಟ್ರು ಇವದೆಲ್ಲ ದೇವರಾಗ ಇಷ್ಟಪಡ್ತಾರೆ ಆದರೆ ದೇವರು ಮನುಷ್ಯನಾಗಿ ಇಷ್ಟಪಟ್ಟರು ದೇವರು ದೇವದೂತನಾಗಿ ಇಷ್ಟಪಡಲಿಲ್ಲ ಹಾಲೇ ಲೂಯ್ಯ ದೇವರು ಮನುಷ್ಯನ ಎಷ್ಟು ಇಷ್ಟಪಡ್ತಾರಲ್ವ ಹಾಗಾದ್ರೆ ನೀವು ಒಂದು ದೇವರೇ ಅಂತ ಕರೆದ ತಕ್ಷಣ ಅವ್ರು ಬ್ಯುಸಿ ಇಲ್ಲ ಅವ್ರು ಯಾವಾಗಲೂ ಅವ್ರು ಅವ್ರ ಕಾಲ್ ಯಾವಾಗಲೂ ಅಟೆಂಡ್ ಮಾಡ್ತಾರೆ ಪ್ರೈಝ್ ಅಲಾಡ್ ಅದಕ್ಕೆ ಬೈ ಬಿಡುತ್ತೆ ಕಷ್ಟ ಕಾಲದಲ್ಲಿ ಕೀರ್ತನೆ ಐವತ್ತು ಹದಿನೈದು ಹೇಳುತ್ತೆ ಕಷ್ಟ ಕಾಲದಲ್ಲಿ ನನ್ನನ್ನು ಬೈರಿ ನನ್ನನ್ನು ಉಗಿರಿ ಅಂತ ಹೇಳಿರ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ನಾನು ನಿಮ್ಮನ್ನು ಬಿಡಿಸುವೆನು ಆಗ ನೀವು ನನ್ನನ್ನು ಕೊಂಡಾಡುವಿರಿ ಪ್ರಸಂಗಿ ಬರೆದ ಪುಸ್ತಕ ಏಳು ಹದಿನೇಳು ಹೇಳುತ್ತೆ ನಾನು ಓದೊಂದುವಾಗ ಮಾತ್ರ ನೋಡಿ ಅಷ್ಟೆ ಕಷ್ಟದ ದಿನಗಳಲ್ಲಿ ಯೋಚಿಸು ಕಷ್ಟ ದಿನಗಳಲ್ಲಿ ಗುಣಗುಟ್ಟು ಅಂತ ಬರ್ದಿಲ್ಲ ನಿಮ್ಗೊಂದು ರಹಸ್ಯ ಹೇಳ್ತೀನಿ ನೋಡಿ ಈ ಗುಣಗುಟ್ಟೋದು ದೇವನ ಬೈಯೋದು ಚರ್ಚೆ ಬರಲ್ಲ ಇನ್ಯಾವುದು ಯಾವ್ದು ದೇವ್ರು ಮಾತಾಡೋದೇ ಇಲ್ಲ ಯಾಕಂದ್ರೆ ಯೇಸು ಸ್ವಾಮಿ ಪುನರತನ್ಮ ಆಗಿದ ತಕ್ಷಣನೇ ಮೊದಲು ಸಂಧಿಸ್ಬೇಕಾದ ವ್ಯಕ್ತಿ ಯಾರನ್ನ ಫಸ್ಟು ಪರಿಸರನ ಸದುಕಾರನ ಹತ್ರ ಹೋಗಿ ಏನು ಮಾಡ್ಬೇಕಾಯ್ತು ನನ್ನ ಹಾಗಲ್ಲ ಬೈದ್ರಲ್ಲ ಓಡಿದ್ರಲ್ಲ ಹಾಕ್ಬಿಟ್ಟು ಉಗುದ್ರಲ್ವಾ ನಾನೇ ನೋಡಿದ್ರೆ ಮೆಸ್ಸಿ ಅಂತ ಹೇಳಲೇ ಇಲ್ಲ ಇದೇ ನಾನಾಗ ನೀವು ದೇವರಾಗಿದ್ರೆ ಮೊದವ್ರ ಮನೆಗೆ ಹೋಗ್ಬಿಡ್ತಿದ್ವಿ ಸೆಕೆಂಡ್ ಯಾರು ಮನೆಗೆ ಹೋಗ್ತಿದ್ವಿ ರಾಜನತ್ರ ಕೈ ತೊಳ್ಕೊಂಬಿಟ್ಟ ನೋಡ್ದ ನಾನೇ ರಾಜ ಅಂತ ಮೇನ್ ಅಲ್ಲಿ ಹೇಳಿಲ್ಲ ಯಾರು ನೋಡ್ಕೊಂಬಂದ್ರು ನಂಬೂರ್ನ ಮಾತ್ರನೇ ಹುಡ್ಕೊಂಡು ಅದಕ್ಕೆ ನಿಮ್ಮಲ್ಲಿ ನಂಬಿಕೆ ಬಂದರೆ ನಿಮ್ಮೊಂದಿಗೆ ದೇವರು ಮಾತಾಡ್ತಾರೆ ನೀವು ಗುಣುಗುಟ್ಟೋರಾಗಿಯೂ ಆಮೇಲೆ ದೇವ್ರನ್ನ ಬೈಯೋರಾಗಿದ್ರೆ ನಿಶ್ಚಯವಾಗಿ ಹೇಳ್ತೀನಿ ನೋಡಿ ದೇವರು ಮಾತಾಡ್ತಾರೆ ನಿಮ್ಮ ಕಿವಿಗಳಿಗೆ ಹೇಳ್ಸಲ್ಲ ಅದಕ್ಕೆ ಕಷ್ಟಗಳು ಬರುವಾಗ ದೇವರನ್ನು ಸ್ತುತಿಸೋದನ್ನ ಕಲ್ತ್ಕೊಳ್ಬೇಕು ಕಷ್ಟಗಳು ಬರುವಾಗ ದೇವರೇ ನನಗೆ ಈ ವಿಷಯ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ ಕಲಿಸಿ ಕೊಡಿ ನಾನು ತಿಳ್ಕೊಳಕ್ಕೆ ಇಷ್ಟಪಡ್ತೇನೆ ಯೋಭತ್ತ ದೇವ್ರು ಯಾಕೆ ಮಾತಾಡೋದು ಗೊತ್ತಾ ನನಗೆ ಯಾರಾದರೂ ದಯವಿಟ್ಟು ನನಗೆ ಉಪದೇಶ ಮಾಡಿ ನನ್ನ ತಪ್ಪನ್ನ ತಿಳಿಪಡಿಸಿ ಬಟ್ ಏನು ಮಾಡ್ದ ರಾಂಗ್ ಮನುಷ್ಯ ಹತ್ರ ಅವ್ನು ನಿಂತ್ಕೊಂಡ್ಬಿಟ್ಟ ಆದರೆ ಒಂದು ದಿನ ಬೆಳಗ್ಗೆ ಬಂದ್ಬಿಡ್ತು ನಮ್ಗೆ ಏನು ಮಾಡೋಲ್ಲ ಇವು ನಮಗೆ ಸೊಲ್ಯೂಷನ್ ಕೊಡೋಲ್ಲ ಸರಿ ಏನು ಮಾಡೋಣ ದೇವ್ರ ಹತ್ರನೇ ಹೋಗ್ಬೇಡಣ್ಣ ಅದಕ್ಕೆ ಅನೇಕ ಸಮಯ ಅನೇಕ ಮೆಸೇಜ್ ನಿಮಗೆ ಫುಲ್ ಕೇಳೋಕೆ ಮನ್ಸು ಬರಲ್ಲ ಯಾಕಂದರೆ ಅಲ್ಲಿ ನಿಮಗೆ ಆನ್ಸರ್ ಬರೋಲ್ಲ ಆದರೆ ದೇವ್ರ ಹತ್ರ ಹೋಗಿ ಮಾತಾಡಿ ಬನ್ನಿ ನೀವು ಯಾವುದೇ ಮೆಸೇಜ್ ಕೇಳಿ ಯಾವುದೇ ಅಂತ ಯಾವುದೋ ಅಂತಲ್ಲ ನಿಮಗೆ ಕೊಟ್ಟಿರುವ ಆಮೇ ನಿಮಗೆ ನಿಮ್ಮ ಆತ್ಮದೊಂದಿಗೆ ದೇವರು ಮಾತಾಡುವ ನಿಮ್ಮ ಭಾಗ ಕಾಣಿಕೆಗಳ ಕನೆಕ್ಟ್ ಆಗಿರುವಂಥ ನೀವು ಕೇಳುವಾಗ ನಿಮ್ಮೊಂದಿಗೆ ದೇವರು ಮಾತಾಡ್ತಾರೆ ಯಾಕಂದ್ರೆ ಫ್ಲೋ ಇದೆ ಅಲ್ಲಿ ಅಲ್ಲಿ ಒಂದು ಒಡಂಬಡಿಕೆ ಇದೆ ಬೆಳಗ್ಗೆ ಬಿಸಿಲೇ ಸುನಲ್ಲಿ ಆಮೇಲೆ ಅಲ್ಲಿ ಎಲೂಯ ಈಗ ನಾವು ಓದೋಣ ಭಾಳ ಚಾಯಿದ್ರು ಯೋಬು ಮೂವತ್ತೆಂಟು ಒಂದರಿಂದ ನಲವತ್ತು ಅಧ್ಯಾಯದವರೆಗೂ ಈಗ ಓದಿ ಅಂತ ಹೇಳಲ್ಲ ಈಗ ಓದ್ರೆ ಮುಗ್ದೋಗ್ಬಿಡುತ್ತೆ ನೀವು ಮನೆಗೆ ಹೋಗಿ ಓದಿ ನೋಡಿ ದೇವರು ಅವನೊಂದಿಗೆ ಮಾತಾಡ್ತಾರೆ ನಮ್ಮ ದೇವರು ಮಾತಾಡೋ ದೇವರು ಎಲ್ಲ ಹೇಳಿ ನಮ್ಮ ದೇವರು ಮಾತಾಡೋ ದೇವರು ಆತನಿಗೆ ಕಣ್ಣುಂಟು ನೋಡುವ ದೇವರು ಆತನಿಗೆ ಕಿವಿ ಉಂಟು ಕೇಳುವ ದೇವರು ಆತನಿಗೆ ಕೈ ಉಂಟು ಮುಟ್ಟುವ ದೇವರು ಇಕ್ಕಟ್ಟೆಲ್ಲೊಬ್ಬ ಕೂಯಿಕೊಂಡರೆ ನಿಶ್ಚಯವಾಗಿ ಬೇಡ ಕೊಡುವ ದೇವರು ಈಗ ಇದ್ದಾನೆ ದೇವರೇ ನಿನ್ನ ದರ್ಶನ ಆಗಲಿ ಎಲ್ಲಿ ನಾನು ಹುಡ್ಕ್ಲಿ ದೇವ್ರು ಅವನ ಮಾಡಿದ್ರು ಈಗ ಡೈರೆಕ್ಟ್ ಆಗಿ ಅವನೊಂದಿಗೆ ಏನ್ ಮಾಡ್ತಿದ್ದಾರೆ ಈಗ ಮಾತಾಡ್ತಾ ಇದ್ದಾರೆ ಅದರಲ್ಲಿ ಮಾತಾಡಿ ಅವನು ಅವನ ಅವನಿಗೆ ಏನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ 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 ಈಗ ಹೇಗೆ ಈ ಮೂರು ಜನ ಮಾತಾಡಿದ್ರು ಈಗ ದೇವ್ರು ಕೂಡ ಲಾಂಗ್ ಕಾನ್ವರ್ಸೇಷನ್ ತುಂಬಾ ಉದ್ದ ಮಾತು ಮಾತಾಡ್ತಾರೆ ಒಬ್ಬ ನಿಜವಾಗಿಯೂ ದೇವ್ರ ಹತ್ರ ಮಾತಾ ಇಷ್ಟಪಟ್ಟು ಹಿಂಗೆ ಬಾ ಹೋಗ್ ಅಂತ ಹೇಳಲ್ಲ ನಿಮ್ಮ ಆತ್ಮದಲ್ಲಿ ತೃಪ್ತಿಯಾಗಿ ನಿಮ್ಮನ್ನು ತಿದ್ದವ್ರಿಗೂ ಬೆಳಲ್ಲ ಜನಕ್ಕೆ ಬೆಳಗ್ಗೆಸ್ತು ಸಮ್ಮರಿಯ ಸ್ತ್ರೀ ಹತ್ರ ಹೇಗೆ ಮಾತಾಡ್ತದೆ ದೇವರು ಅವಳ ಹೃದಯ ಹೇಗಿದೆ ಗಾಯವಾಗಿದೆ ಅಂದ್ರ ಜೀವನ ಹೇಗಿದೆ ಹಾಗೆ ಜೀವನ ಸರಿಯಿಲ್ಲ ಅದಕ್ಕೆ ಅವಳು ಮಧ್ಯಾಹ್ನ ಕೊಡ ಇಟ್ಕೊಂಡು ಬರ್ತಿದ್ದಾಳೆ ಯಾಕಂದ್ರೆ ಅವರು ಅವಳ ಹೃದಯ ಏನಾಗಿದೆ ಗಾಯ ಆಗಿದೆ ಆದರೆ ಯೇಸು ಸ್ವಾಮಿ ಬೈಬೀಳುತ್ತೆ ಲಾಂಗ್ ಕಾನ್ವರ್ಸೇಷನ್ ಅಂತ ಜಾಸ್ತಿ ಮಾತು ಎಲ್ಲಿವರೆಗೂ ಮಾತಾಡಿದ್ರು ಅವ ಹೃದಯ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಕೊಡ ಬಿಟ್ಟು ಹೋದ್ಲು ಯಾಕಂದ್ರೆ ಹೆಣ್ಮಕ್ಳು ಏನು ಬಿಡೋಲ್ಲ ಹಾಗೆ ಯಾಕಂದ್ರೆ ಹೆಣ್ಮಕ್ಳು ಅಲ್ಲ ಗುಣ ಅದೊಂದಿದೆ ಯಾಕಂದ್ರು ಬಿಡಲ್ಲ ಅವ್ರು ಅಷ್ಟು ಸುಲಭವಾಗಿ ಬಿಂದ್ಗೆ ಬಿಟ್ಟು ಎಲ್ಲೋದ್ಲು ಬಿಂದ್ಗೆ ಬಿಟ್ಟು ಎಲ್ಲೋದು ಊರಿಗೆ ಹೋಗಿ ಊರನ್ನೇ ಆದಾಯ ಮಾಡಿಬಿಟ್ಟು ಪ್ರೇಯರ್ ಮಾಡಿ ಅಲ್ಲ ನಿಮ್ಮ ಹೃದಯಗಳ ಗಾಯವಾಗಿರುವಾಗ ನೀವು ಸುವಾರ್ತೆ ಕೆಲಸ ಮಾಡಲ್ಲ ಅದಕ್ಕೆ ನಮ್ಮ ಹೃದಯಗಳು ಗಾಯಗಳು ವಾಸಿ ಆಗಬೇಕು ನಮ್ಮಲ್ಲಿ ಅನೇಕ ದುಃಖಗಳಿದೆ ವೇದನೆಗಳಿದೆ ನಷ್ಟಗಳಿದೆ ಬಿಡಿ ಬದಲಾವಣೆ ಏನೋ ಆಮೇಲೆ ಹೋಗಿ ಹೇಗೋ ಸ್ವಾರ್ಥ ಸಾರಬೇಕು ಕರ್ತವ್ಯಕ್ಕಾಗಿ ನೀವು ಸ್ವಾರ್ಥ ಸಾರೋ ಅವಶ್ಯಕತೆ ಇಲ್ಲ ದೇವರೇ ನನ್ನ ಹೃದಯದಲ್ಲಿ ಸಮಾಧಾನ ಇಲ್ಲ ಮೊದಲು ನನ್ನ ಗುಣ ಮಾಡಿ ನನ್ನ ಮನಸ್ಸಲ್ಲಿ ಒಂದು ಸಮಾಧಾನ ಕೊಡಿ ಈಗ ಸಮಾಧಾನ ನಿತ್ಕೊಳ್ಳಿ ಆತ್ಮಗಳು ಆದಾಯ ಆಗೇ ಆಗುತ್ತೆ ಹಾಲೆ ಲೂಯ್ಯ ಆಮೀನ್ ಈಗ ಹೋದ ನಲವತ್ತನೇ ಅಧ್ಯಾಯದಲ್ಲಿ ಆಗ ಯೋಬನು ಹ್ಮ್ ನಾ ನಲ್ವ ಮೂರನೇ ವಾಕ್ಯ ಆಗ ಯೋಹ ಆಗ ಯೋಬನು ಅಯ್ಯೋ ನಾನು ಅಲ್ಪನೆ ಸರಿ ಹ್ಮ್ ಈಗ ಬಾಯಿ ಮುಚ್ಚಿಕೊಳ್ತೀನಿ ಯಾಕಂದ್ರೆ ಅವರೆಲ್ಲ ಮಾತಾಡುವಾಗ ಬಾಯಿ ತೆರೀತೇನೆ ಇದ್ದ ಮನುಷ್ಯರು ನಿಮ್ಮನ್ನ ಎಷ್ಟೇ ಪ್ರಯತ್ನ ಮಾಡಿ ನಿಮ್ಮ ತಪ್ಪುಗಳ್ ನಡೆದ್ರು ನಿಮ್ಮ ಬಾಯಿಗಳು ಮುಚ್ಚಲ್ಲ ಜನರ ಬಾಯಿ ಮುಚ್ಚಲ್ಲ ದೇವರು ಮಾತಾಡಿದ್ರೆ ಮುಚ್ಕೊಳ್ಲೇಬೇಕಾಗುತ್ತೆ ಯಾಕಂದ್ರೆ ಅವರು ಕರೆಕ್ಟಾಗಿ ಆನ್ಸರ್ ಮಾಡ್ಬಿಡ್ತಾರೆ ಈಗ ಬಾಯಿ ಮುಚ್ಚಿ ಏನು ಹೇಳ್ತಿದ್ದಾನೆ ಈಗ ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವೆನು ಹ್ಮ್ ಒಂದು ಸಾರಿ ಮಾತಾಡಿದ್ದೇನೆ ಇನ್ನು ಮೇಲೆ ಪ್ರತಿವಾದ ಮಾಡಲ ದೇವ್ರೆ ಎರಡು ಸಲ ಹೌದು ಇನ್ನೇನು ಅಷ್ಟೇ ನಿಮ್ಮನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ದೇವರು ನೆಕ್ಸ್ಟ್ ಕೃಷ್ಣ ಕೇಳಬಾರ್ದು ಅದಕ್ಕೆ ನನಗೆ ಮಾತು ಹೇಳಲಿ ದೇವ್ರೆ ನಾನು ನಿಮ್ಮ ಕುರಿ ಆಗಿದ್ದೇನೆ ನನ್ನ ಕುರಿ ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತದೆ ಅಂತಂದ್ರೆ ನೀವು ಕಿವಿ ಕೊಡೋ ಕುರಿಗಳಾಗಿದ್ದೀರಾ ಆದ್ರಿಂದ ನೀವು ನಿಶ್ಚಯವಾಗಿ ದೇವರ ಶಬ್ದ ಕೇಳ್ತೀರಾ ಅದಕ್ಕೆ ಜ್ಞಾನೋಕ್ತಿ ಕೂಡ ಹತ್ತೊಂಬತ್ತನೇ ಅಧ್ಯಾಯ ಮೂರನೇ ವಾಕ್ಯ ಓದೋಣ ಹತ್ತೊಂಬತ್ತು ಮೂರು ಬೇಗ ಹ್ಮ್ ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಮೇಲೆ ಕುದಿತಾನಂತೆ ನೋಡಿ ಈ ಜನಗಳು ಮೂರ್ಖತನವಾಗಿ ಅನೇಕರು ಜೀವನ ಹಾಳು ಮಾಡ್ಕೊಂಡು ಯಾರನ್ನು ಬೈತಿರ್ತಾರೆ ಆ ಕೆಲಸ ಯೋಗ ಮಾಡಲಿಲ್ಲ ಆಮೇಲೆ ಏನೇ ಆಗಲಿ ಆಕ್ಸಿಡೆಂಟ್ ಆತ ದೇವರ ಹೀಗೆ ಮಾಡಿದ್ರು ದೇವ್ರ ಎಲ್ರಿಗೂ ಮೇಲೆ ಕೋಪ ಅದು ಯಾರದೊಬ್ರು ಹೋಗಿ ದೇವರೇ ಏನ್ ವಿಷಯ ನಮ್ಗೆ ಉಪದೇಶಿಸಿ ಏನ್ ನಡೀತಾ ಇದೆ ಕಲ್ತ್ಕೊಳ್ಬೇಕು ಯಾಕಂದ್ರೆ ಅಂಥವ್ರಿಗಿನ ದೇವ್ರ ಏನ್ ಮಾಡ್ತಾರೆ ಕಲ್ಸ್ಕೊಡೋದಕ್ಕೆ ಸಾಧ್ಯ ಈಗ ಅಲ್ಲಿ ಅವನ್ ಏನ್ ಸಮಸ್ಯೆ ಇದ್ದಿರ್ಬೋದು ಎರಡು ವಿಷಯ ಅದರಲ್ಲಿ ಒಂದು ಮಾತ್ರ ಇವತ್ತು ಬೋಧಿಸ್ತೇನೆ ನೆಕ್ಸ್ಟ್ ದೇವರು ಬರುವಿಕೆ ತಡೆ ಆಗುದಾದರೆ ನಾವು ಅದನ್ನು ಇನ್ನೂ ಆಳವಾಗಿ ನಾವು ಧ್ಯಾನಿಸೋಣ ನಮ್ಮನ್ನು ಬದಲಾಯಿಸ್ಕೊಳ್ಳೋಣ ಆ ಮೀನ್ ವಾಕ್ಯ ಮಾಡುತ್ತೆ ನಮ್ಮನ್ನು ಬದಲಾಯಿಸುತ್ತದೆ ಎಲ್ಲ ಹೇಳಿ ವಾಕ್ಯ ನಮ್ಮನ್ನ ಬದಲಾಯಿಸುತ್ತದೆ ಆಮೇನ್ ಏನ್ ಸಮಸ್ಯೆ ಒಂದು ಯೋಬನ ಬರೆದ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಓದೋಣ ಹ್ಮ್ ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸಿ ನೋಡಿದ್ರ ಈಗ ಸೈತನ ಕೆಲಸ ಏನು ನಿಮ್ಮಲ್ಲಿ ಭಯ ಹುಟ್ಟಿಸ್ಬೇಕು ದೇವ್ರ ಕೆಲಸ ಏನು ವಿಶ್ವಾಸ ಹುಟ್ಟಿಸ್ಬೇಕು ಅಷ್ಟೇನೆ ಕ್ರಿಸ್ತಿ ಜೀವಿತ ಏನು ಸೈತನ ಕೆಲಸ ಏನು ನಿಮ್ಮಲ್ಲಿ ಹೇಗಾದ್ರೂ ಭಯ ಬಂದ್ಬಿಟ್ರೆ ಅವನಿಗೆ ಎದ್ಬಿಟ ದೇವ್ರ ಕೆಲಸ ಏನು ನಿಮ್ಮಲ್ಲಿ ಹೇಗಾದ್ರು ವಿಶ್ವಾಸ ಬಂದ್ಬಿಟ್ರೆ ದೇವ್ರಗೆ ಎದ್ಬಿಟ್ರು ಈಗ ಇಬ್ಬರು ಎಲ್ಲಿ ಕೆಲಸ ಮಾಡ್ತಾ ಇದೀವಿ ಇಬ್ರು ಎಲ್ಲಿ ಕೆಲಸ ಮಾಡ್ತಾ ಅದಕ್ಕೆ ಯಾವುದು ನೋಡ್ತೀರಾ ಅದು ನಿಮ್ಮನ್ನು ಭಯ ಪಡಿಸ್ತಾ ಇದೆಯಾ ಅಥವಾ ನಿಮ್ಮನ್ನು ವಿಶ್ವಾಸ ಪಡಿಸ್ತಾ ಇದೆಯಾ ಯಾವುದನ್ನು ಕೇಳ್ತಾ ಇದ್ದೀರಾ ಅದು ನಿಮಗೆ ವಿಶ್ವಾಸ ತರ್ತಾ ಇದೆಯಾ ಅಥವಾ ನಿಮಗೆ ಭಯ ತರ್ತಾ ಇದೆಯಾ ಯಾವ ಜೊತೆ ಸೇರ್ತಾ ಇದ್ದೀರಾ ಅವು ನಿಮಗೆ ವಿಶ್ವಾಸನ ಎಕ್ಸ್ಟೆಂಡ್ ಮಾಡ್ತಿದ್ದಾರಾ ಅಥವಾ ಭಯ ಹಿಡಿಸ್ತಾ ಇದ್ದಾರಾ ಯಾಕಂದರೆ ಸೈತಾನಿಗೂ ಶಕ್ತಿ ಇಲ್ಲ ದೇವರು ಕೂಡ ಅವ್ರ ಪ್ರಮಾಣ ಬಿಟ್ಟು ಒಳಗೆ ಬರೋಲ್ಲ ನೀವು ನಂಬಿಟ್ರೆ ದೇವ್ರ ಮಹಿಮೆ ನೋಡ್ಬಿಡ್ತೀರಾ ಅದಕ್ಕೆ ಸೈತಾನ ಟಾರ್ಗೆಟ್ ಯಾರ ಮೇಲಿದೆ ಅಂತಂದರೆ ನಿಮ್ಮ ನಂಬಿಕೆ ಮೇಲೆ ಅದಕ್ಕೆ ಒಂದು ಸಹೋದರಿಗೆ ಅವರು ಹಣ ಕಳ್ಕೊಂಡ್ಬಿಟ್ರು ಹಾಗವ್ರು ತುಂಬ ಅಳ್ತಾಯಿದ್ರು ಅವರು ಒಂದು ಫ್ಯಾಮ್ಲಿನ ಚರ್ಚೆ ಕರ್ಕೊಂಡ್ಬಂದರು ಅವ್ರದ್ದು ನಾಲ್ಕೂವರೆ ಸಾವಿರ ರೂಪಾಯಿ ಯಾರು ಕದ್ಬಿಟ್ರು ಮನೇಲೆ ಬಂದು ಯಾರು ಕದ್ಕೊಂಡು ಹೋಗ್ಬಿಟ್ರು ಪಾಪ ಬಡವರು ಫುಲ್ ಫ್ಯಾಮಿಲಿ ಚರ್ಚೆ ಬಿಟ್ಬಿಟ್ರು ನೆಕ್ಸ್ಟ್ ನೋಡಿದ್ರೆ ಇವ್ರಿಗೆ ಅವ್ರ ಪಾಪ ಉಂಡಿಯಲ್ಲಿ ಪಾಪ ಒಂದು ವರ್ಷದಿಂದ ಕೂಡ್ಸಿದ್ದಾರೆ ಯಾಕಂದರೆ ಎಲ್ಲ ಸಾಧಾರಣ ಬಡ ಜನನೇ ಅವರು ಕೂಡಿಸಿ ಕೂಡಿಸಿ ಪಾಪ ಒಂದು ವರ್ಷ ಕೂಡಿಸಿ ಇಪ್ಪತ್ತು ಸಾವಿರ ರೂಪಾಯಿ ಯಾಕಂದ್ರೆ ಅದು ಈಸಿ ಅಲ್ಲ ಅಷ್ಟು ಕಷ್ಟಗಳಿರಬೇಕು ಯಾರೋ ಅದನ್ನು ಕರ್ಕೊಂಡು ಹೋಗ್ಬಿಟ್ರು ಈಗ ಅವರಿಗೆ ಒಂದು ಸಂಭವ ನಡೀತು ಅವ್ರು ಸಭೆ ಬಿಟ್ಬಿಟ್ರು ಈ ಹುಡುಗಿ ಪಾಪ ದುಃಖ ಪಟ್ಟು ಅಳ್ತಾ ಇದೆ ಇದೆ ಅದು ನೋಡಿ ದೇವ್ರು ಕರೆಕ್ಟಾಗಿ ಅಲ್ಲಿ ಕರ್ಕೊಂಡು ಹೋದ್ರು ಯಾರನ್ನ ದೇವ್ರು ನಿಜವಾಗಿಯೂ ಕೂಗ್ತಿರೋ ದೇವ್ ತನ್ನ ಸೇವಕನ ಕಳಿಸೇ ಕಳಿಸ್ತಾರೆ ಒಂದು ಸೇವಕ ಕಳಿಸ್ಬೋದು ಸಂದೇಶ ಕಳಿಸ್ಬೋದು ಅಥವಾ ಯಾವುದೊಂದು ಬುಕ್ಸ್ ಕಳಿಸ್ಬೋದು ಆ ಥರ ಕನಸು ಕಳಿಸ್ತಾರೆ ಆಕೆ ನೋಡಿ ಯಾಕೆ ನಾನು ದೇವ್ನಿಷ್ಟು ಇಷ್ಟು ಅಲ್ವಾ ಯಾಕೆ ಈಗ ಆಯಿತು ಸಡನ್ನಾಗಿ ಅವ್ರ ಮನೆಗೆ ಹೋದಾಗ ನೋಡಿ ಅವತ್ತೇ ನನಗೆ ಈ ಬೆಳಗ್ಗೆ ಬಂತು ಏನಂದ್ರೆ ಗೊತ್ತಾ ಅವ್ರು ನೋಡಿ ಹೇಳಿದೆ ಸಹಿತಾನು ಕದೆಗೆ ಬಂದಿದ್ದು ನಿನ್ನ ಹಣ ಅಲ್ಲ ದೇವರ ಮೇಲಿಟ್ಟ ನಂಬಿಕೆಯನ್ನ ಈ ಹಣ ಹೋದ್ರು ನಿನ್ನಲ್ಲಿ ನಂಬಿಕೆ ಇದೆಯಾ ನಾಳೆ ಡಬಲ್ ತ್ರಿಬಲ್ ವಾಪಸ್ ಬರುತ್ತೆ ನಿನ್ನಲ್ಲಿ ನಂಬಿಕೆ ಹೋದ್ರೆ ಇನ್ ಯಾವತ್ತಿಗೂ ನೀನ್ ದುಡ್ಡು ಬರಲ್ಲ ಈಗ ನಿನ್ ಕಾತ್ಕೊಳ್ಬೇಕಾದ ಏನು ಕಾತ್ಕೊಳ್ಬೇಕಾರ್ದು ಏನು ಕಾತ್ಕೊಳ್ಬೇಕಾರ್ದು ಏನು ನಂಬಿಕೆದೇನ್ ಮಾಡ್ಬೋದು ಕಳ್ಕೊಂಡಿದ್ದನ್ನ ವಾಪಸ್ ತಗೊಂಡ್ಬರ್ಬೋದು ನಂಬಿಕೆನೆ ಹೋಗ್ಬಿಟ್ರೆ ಅರ್ಥ ಆಯ್ತಾ ಯುವುದಾಸ್ಗೂ ಪೇತ್ರನಿಗೂ ಇರೋ ಸಂಬಂಧ ಏನ್ ಗೊತ್ತಾ ಯೂದಾಸ್ ಅತ್ತ ಮನ ತಿರುಗ್ದ ತಗೊಂಬಂದ ಕಾಸುಗಳು ಏನ್ ಮಾಡ್ದ ಬೈಬಲ್ ಪ್ರಕಾರ ನೀವು ಮನ ತಿರ್ಗ ಬೈಬಲ್ ಬರ್ತ ಅವನ ಪಾಪ ಹರಿಕೆ ಮಾಡ್ದ ಏನ್ ಮಾಡ್ದ ವಾಪಸ್ ಕೊಟ್ಟನ ಇಲ್ವಾ ನಾನ್ ಮಾಡಿದು ಅನ್ಯಾಯ ನಾನ್ ಮಾಡಿದ್ದು ಮೋಸ ಹಣ ತಗೊಂಬಂದು ಏನ್ ಮಾಡ್ದ ಯಾಕಂದ್ರೆ ಅವನು ಜಕ್ಕರಿ ಮನೆಗೆ ಹೋದಾಗ ಅಲ್ಲಿ ಒಂದು ಘಟನೆ ನೋಡ್ದ ಜಖರ್ ಏನು ಮಾಡ್ದ ದೇವ್ರೆ ನಾನೇನು ಮಾಡ್ತೀನಿ ನಾನು ಮನಸ್ಸಿರುತ್ತೆ ಅಂತ ಹೇಳಿ ಇರೋದನ್ನೆಲ್ಲ ಏನು ಮಾಡ್ದ ಬಡವ್ರಿಗೆ ನಾನು ಡಬಲ್ ಕೊಡ್ತೀನಿ ಅಂತ ಹೇಳ್ದೆ ಇಲ್ವಾ ಅವ್ನಿಗೆ ಆ ಮೆಸೇಜ್ ಟಚ್ ಆಗಿರಬೇಕು ಅದಕ್ಕೆ ಏನು ಮಾಡ್ದ ಸರಿ ನಾನು ತಪ್ಪು ಮಾಡ್ಬಿಟ್ಟೆ ಪರಿಹಾರ ಮಾಡ್ಕೊಳ ಏನು ಸರಿ ಏನು ಮಾಡ್ದೆ ಎಲ್ಲ ದುಡ್ಡನ್ನ ಹೋಗ್ಬಿಟ್ಟು ಯಾವ ಜಕರಿಗೆ ಅವ್ನ್ ಏನು ಮಾಡ್ದೆ ವಾಪಸ್ ಮಾಡ್ದೆ ಅವ್ರು ತಗೊಳಲಿಲ್ಲ ಅದೊಂದು ಬಿಸಾಕ್ಬಿಟ್ಟೆ ಬಂದ್ಬಿಟ್ಟ ಅದು ಅವ್ನು ಯಾಕೆ ಸೂಸರ್ ಮಾಡ್ತತ್ತ ಪೇತ್ರ ಏನು ಮಾಡಿಲ್ಲ ಆಮೇನ್ ಪೇತ್ರ ಅತ್ತ ಆದ್ರೆ ಅವ್ನು ಹೋಗಿ ಏನ್ ಮಾಡಿಲ್ಲ ಯಾರ ಹತ್ರ ಅಲ್ಲ ಯೇಸು ಸ್ವಾಮಿನ ಅಲ್ಲ ಗೆಳದ್ನೋ ಹುಡ್ಕೊಂಡು ಹುಡ್ಕೊಂಡು ಹೋಗ್ಬಿಟ್ಟು ನಾನೇ ಯೇಸುನ ಅಲ್ಲ ಅಲ್ಲ ಗೆಳ್ದೆ ನನ್ನ ಕ್ಷಮಿಸಿ ಅಂತ ಕೇಳಲಿಲ್ಲ ಇಲ್ಲಿ ಏನ್ ಸೀಕ್ರೆಟ್ ಏನಂತಂದ್ರೆ ಸಿಂಪಲ್ ಇಷ್ಟೇನೆ ಪೇತ್ರ ನಂಬ್ದ ಯುವ ದಾಸ್ ನಂಬಲಿಲ್ಲ ಇಷ್ಟೇನೆ ಅಲ್ಲೇ ಲೂಯ್ಯ ಪೇತ್ರ ಏನ್ ನಂಬ್ದ ನನ್ನ ದೇವ್ರಿಗೆ ಕ್ಷಮಿಸುವ ಯುವ ದಾಸ್ ಏನು ನಂಬ್ಲಿಲ್ಲ ನಾನು ಮಾಡಿದ ಪಾಪಕ್ಕೆ ನಾನೇ ಪ್ರಾಯಶ್ಚಿತ್ತ ಮಾಡ್ಕೊಳ್ತೇನೆ ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ರು ನಾನು ಪುನರ್ತನ್ವಾಗ ಏನ್ ಮಾಡ್ತೇನೆ ಎದ್ದು ಬರ್ತೇನೆ ಇಲ್ಲೊಂದು ಬ್ಯೂಟಿ ಏನಂತಂದ್ರೆ ಪೇತ್ರನಿಗೆ ಸ್ಪೆಷಲ್ ಪ್ರೇಯರ್ ಯೇಸು ಸ್ವಾಮಿ ಮಾಡಿದ್ರು ಕಾರಣ ಏನ್ ಗೊತ್ತಾ ಪೇತ್ರನ ಹೃದಯ ವಾಕ್ಯದ ಮೇಲೆ ಇತ್ತು ಯುದಾಸನ ಹೃದಯ ಎಲ್ಲ ಹಣದ ಮೇಲೆ ಇತ್ತು ಅದಕ್ಕೆ ಪೇತ್ರ ಹೇಳ್ತಾನೆ ನಾವು ಹೇಗೆ ನಿನ್ನ ಬಿಟ್ಟು ಹೋಗಲಿ ನಿನ್ನ ಬಳೇನಿದೆ ಜೀವವಾಕ್ಯ ವಾಕ್ಯ ಇದೆ ಯಾಕೆ ಜೀವ ವಾಕ್ಯ ಇದ್ರೆ ಸಾಕು ನನ್ನಲ್ಲಿ ನಂಬಿಕೆ ಉಂಟು ಮಾಡುತ್ತದೆ ಹಾಗಾದ್ರೆ ಪೇತ್ರನ ನಿಲ್ಲಿಸಿದ್ ಯಾವುದು ನಂಬಿಕೆ ಹಾಗಾದ್ರೆ ಯೂದಾಸ್ಕಾರಿದ್ ಯಾವುದು ಭಯ ಮೂರನೇ ಅಧ್ಯಾಯ ಇಪ್ಪತ್ತೈದು ಓದೋಣ ಈಗ ನನಗೆ ಭಯವು ಹುಟ್ಟಿ ಅದಕ್ಕೆ ನಿಮ್ಮ ಹೃದಯದ ಅದಕ್ಕೆ ಅನೇಕರು ಇವಾಗ ಅನೇಕ ವಿಶ್ವಾಸಿಗಳು ಅನೇಕ ಸೇವಕರು ಕೂಡ ಏನು ಬಟ್ಟೆ ಹಾಕಿಬಿಡ್ತಾರೆ ಅದು ಹಾಕೊಂಡ್ಬರ್ಬಹುದರ್ ಈ ಶೂ ಹಾಕೊಂಡ್ಬರ್ಬಹುದರ್ ಈ ಕಲರ್ ಎಲ್ಲ ಕಲ್ಲರು ಇದ್ರ ಮೇಲೆ ನಂಬಿಕೆ ಇದೆ ಏನಿದೆ ಅಂತ ಗೊತ್ತಿರ ಅನೇಕರಿಗೆ ಅದಕ್ಕೆ ಅನೇಕರು ಬಾಯಿಯಲ್ಲಿ ಬಲವಾದ ವಾಕ್ಯಟ್ಟು ಪ್ರಾಯರ್ ಮಾಡ್ತಿರ್ತಾರೆ ಹೃದಯದಲ್ಲೆಲ್ಲ ತುಂಬಿದಲ್ಲ ಬರೀ ಭಯನೇ ನೀವು ಬಲವಾಗಿ ವಾಕ್ಯ ಹೇಳಿದ್ರೆ ಹೃದಯದಲ್ಲಿ ಸ್ಟ್ರಾಂಗ್ ಆಗಿ ವಿಶ್ವಾಸ ಇಟ್ಕೊಂಡು ನೀವು ಗೆಲ್ಲಬಹುದು ಅದಕ್ಕೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಾನು ಹೇಳ್ತೀನಿ ಕಂಟಿನ್ಯೂಸ್ ಆಗಿ ನೀವು ವಾಕ್ಯವನ್ನು ನೀವು ಫೀಡ್ ಮಾಡ್ಕೊಳ್ತಾ ನಿಮ್ಮ ಜೀವನದಲ್ಲಿ ಈಜಾಗಿ ಭಯನ ಓಡಿಸ್ಬೋದು ಈಗ ಎಷ್ಟು ಜನ ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಮಾಡ್ಕೊಳ್ಬೇಕನ್ನ ಆಸೆ ಪಡ್ತೀರಾ ಒಂದು ಲೂಕ ಒಂದು ಎಂಬತ್ತು ಓದಬೇಡಿ ಆ ಬಾಲಕನು ಆತ್ಮದಲ್ಲಿ ಸ್ಟ್ರಾಂಗ್ ಆದ ಹೇಳಿ ಸ್ಟ್ರಾಂಗ್ ಆದ ನಮಗೆ ಆಧ್ಯಾತ್ಮಿಕ ಸ್ಟ್ರಾಂಗ್ ಆಗಬೇಕು ಆಗಿನೇ ಶರಣ ಸ್ಟ್ರಾಂಗ್ ಇರಬೇಕು ಆಧ್ಯಾತ್ಮಿಕ ಸ್ಟ್ರಾಂಗ್ ಆಗಬೇಕಾ ಆಲಿಗೆ ಬಂದು ವಾಕ್ಯ ಕೇಳಿದ್ರೆ ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ತೀರಾ ನಿಮ್ ಶರೀರ ಸ್ಟ್ರಾಂಗ್ ಆಗ್ಬೇಕಾ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿದ್ರೆ ಶರೀರದಲ್ಲಿ ಸ್ಟ್ರಾಂಗ್ ಆಗ್ತೀರಾ ಬೇರೆ ಮೈಲೆ ಕೂತ್ಕೊಂಡು ಆತ್ಮದಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅದಕ್ಕೆ ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಚಿಕ್ಕ ಚಿಕ್ಕ ಒಂದು ಬ್ಲಾಕ್ ಮೇಲ್ ಒಂದು ರಾಂಗ್ ಮೆಸೇಜ್ ಕೇಳಿದ ತಕ್ಷಣ ಸೂಸೈಡ್ ಮಾಡ್ಕೊಂಡು ಸಾಯ್ತಿದ್ದಾರೆ ಕಾರಣ ಎಂತ ಆತ್ಮದಲ್ಲಿ ಸ್ಟ್ರಾಂಗ್ ಇಲ್ಲ ಸಭೆಗೆ ಬಂದು ಏನ್ ಕೊಡ್ತೀರಾ ಸಭೆಗೆ ಬಂದು ನಿಮ್ಮ ಆತ್ಮವನ್ನು ಬಲಪಡಿಸುವ ಜೀವಳ ವಾಕ್ಯ ಕೊಡಲ್ಪಡುತ್ತದೆ ಅದಕ್ಕೆ ಸ್ವಾಮಿ ಹೇಳಿದ್ರು ಮನುಷ್ಯನು ರೊಟ್ಟಿ ತಿಂದ ಮಾತೃ ಬದುಕೋದಿಲ್ಲ ಅಂತಂದ್ರೆ ಬರೀ ತಿಂದು ಶರೀರ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲ ಆತ್ಮದಲ್ಲಿ ದೇವರು ಕಳಿಸುವ ವಾಕ್ಯ ದೇವ ನಿಮ್ಮನ್ನು ಸಂತೈಸದೆ ಹೋದರೆ ದೇವ ನಿಮ್ಮನ್ನ ಬಲಪಡಿಸದೆ ಹೋದರೆ ಅದಕ್ಕೆ ನಿಮ್ಮ ಮನೆ ಉದ್ಧಾರ ಆಗ್ತಾ ಇಲ್ವಾ ಬಿಡಪ್ಪ ಎಲ್ಲ ದೇವಚಿತ್ತ ನೀವು ಅಕ್ಸೆಪ್ಟ್ ಮಾಡ್ಕೋಬೇಡಿ ದೇವರೇ ನನ್ನ ಮನೆ ಯಾಕೆ ಉದ್ಧಾರ ಆಗ್ತಾ ಇಲ್ಲ ನೀವೊಂದು ಮಾತು ಹೇಳಿ ನಾನು ಸಮಾಧಾನ ವೆಯ್ಟ್ ಮಾಡ್ತೀನಿ ನೀವು ಹೇಳದೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ಎಲ್ಲ ದೇವ್ ಚಿತ್ತ ಬ್ರದರ್ ನಾವು ದೇವ್ ನಂಬ್ತಾ ಇದೀವಲ್ಲ ಎಲ್ಲ ಹಂಗ ಆಗ್ತಾ ಇದೆ ದೇವ್ರು ಹೇಳದ್ರ ದೇವ್ರು ಹೇಳಿದ್ರೆ ಇರಿ ಆಮೇನ್ ಯಾಕೆ ಅಬ್ರಾಹಮ್ಗೆ ಇಪ್ಪತ್ತೈದು ವರ್ಷ ಆದ್ರೂ ಅವ್ನು ಅವನ ಹೃದಯ ರೋಮರ್ ನಾಲ್ಕು ಹೇಳುತ್ತೆ ಅವ್ನು ತುಂಬಾ ಖುಷಿಯಾಗಿದ್ದಂತೆ ಯಾಕೆ ಅವನ ಆತ್ಮನ ದೇವ್ರು ಬಲಪಡಿಸಿದ್ರು ಎಮೇನ್ ಅದಕ್ಕೆ ನಿಮ್ಮ ಆತ್ಮ ಬಲ ಹೊಂದ್ಬೇಕಾ ಒಂದ್ ದಿನಕ್ಕೆ ಇಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ವಾಕ್ಯ ಆಮೀನ್ ಸ್ವಲ್ಪ ಓದಿ ಧ್ಯಾನ ಮಾಡಿ ಅದನ್ನೇ ಪ್ರೇರ್ ಮಾಡಿ ಆಗ ಒಂದು ಬೆಳಗ್ಗೆ ಒಂದು ಒನ್ ಅವರು ಸಂಜೆ ಒಂದು ಒನ್ ಅವರು ಸ್ವಲ್ಪ ಒಂದು ವಾರ ಹಂಗೆ ಓದಿ ನೋಡಿ ನಿಮ್ಮ ಆತ್ಮ ಸ್ಟ್ರಾಂಗ್ ಆಗಿಬಿಡುತ್ತೆ ಎಲ್ಲಿ ಸ್ಟ್ರಾಂಗ್ ಬೇಕು ಎಲ್ಲಿ ಸ್ಟ್ರಾಂಗ್ ಆಗಬೇಕು ಎಲ್ಲಿ ನಮಗೆ ಸ್ಟ್ರಾಂಗ್ ಆಗಬೇಕು ಎಲ್ಲಿ ಎಲ್ಲಿ ಸ್ಟ್ರಾಂಗ್ ಆಗಬೇಕು ವಾಕ್ಯ ವಾಕ್ ಯಾವ ಸ್ಟ್ರಾಂಗ್ ಮಾಡುತ್ತೆ ಯಾಕಂದ್ರೆ ನಾವು ಈ ಭಯದ ಜಗತ್ತಲ್ಲಿದ್ದೇವೆ ಎಲ್ಲದಕ್ಕೂ ನಾವು ಭಯ ಪಡ್ತೇವೆ ಯಾಕಂದ್ರೆ ನಾವು ಕೇಳಿದ್ದು ನೋಡಿದ್ದು ಇದ್ದಿದ್ದೆಲ್ಲ ಏನು ಅದಕ್ಕೆ ಅವ್ರು ಅನೇಕರು ಖಾಯಿಲಲ್ಲಿ ಯಾಕೆ ಸತ್ರು ಕೊರೊನಾ ಸತ್ತದಲ್ಲ ತುಂಬಾ ಜಾಸ್ತಿ ಯಾವ್ದರಿಂದ ಭಯದಲ್ಲೇ ಅನೇಕ ರಸದ ಹೋಗ್ಬಿಟ್ರು ಹಾಗಾದ ಭಯನ ಗೆಲ್ಲೋದು ಹೇಗೆ ವಾಕ್ಯ ತಗೊಂಡು ಮಾಡಿ ಅದಕ್ಕೆ ಹುಡುಕಿರಿ ಸಿಕ್ಕೋ ವಾಕ್ಯ ತೆಗೆದುಕೊಂಡು ಏನ್ಮಾಡಿ ಅದನ್ನ ಆಳವಾಗಿ ಒಳ ತೆಗೆದುಕೊಂಡು ಹೋಗ್ಬೇಕು ಆ ತಗೊಂಡು ಹೋಗಿ ಏನಾಗುತ್ತೆ ನಮ್ಮ ಆತ್ಮವನ್ನ ಬಲಪಡಿಸುತ್ತದೆ ಹಾಲೆಲೂಯಾ ಆ ಮೇನ್ ಅದಕ್ಕೆ ಅನೇಕ ಸಮಯ ಸೇತನ ಹೊರಗಿಂದ ಬರ್ತಾ ಅನ್ಕೊಂಬಿಡಿ ಅನೇಕ ಸಮಯ ಒಳಗಿಂದನೂ ಬಂದ್ಬಿಡ್ತಾನೆ ಒಂದು ಘಟನೆ ನನಗೆ ಜ್ಞಾಪಕ ಬರುತ್ತೆ ಒಂದು ಸಹೋದರಿ ಅವ್ರಿಗೆ ಕ್ಯಾನ್ಸರ್ ಇತ್ತು ಅವ್ರ ಗುಣ ಆಗ್ಬಿಟ್ರು ನಾವು ಅಂದ್ಕೊಳ್ತೀವಿ ಐ ಮೀನ್ ಎಲ್ಲ ಗುಣ ಆಗ್ಬಿಟ್ರೆ ಜನ ಸಭೆ ತುಂಬಿಡ್ತಾರೆ ರಾಂಗ್ ದೇವ್ರು ಜನ ಕಳ್ಸಿರ ಅಂತಂದ್ರೆ ಎಂಥ ದೊಡ್ಡ ಕಾಯಿಲೆ ಗುಣ ಆದ್ರೂ ಜನ ಬರಲ್ಲ ಅದಕ್ಕೆ ಬಿತ್ತನೆ ಮಾಡೋದು ನನ್ನ ಕೆಲಸ ನೀರು ಒಯ್ಯೋದು ಅಪೋಸಲ್ಲ ಕೆಲಸ ಬೆಳೆಸುತ್ತಾ ಬರುವುದು ದೇವರು ಐ ಮೀನ್ ಗ್ರೋತ್ ಕಮ್ಸ್ ಫ್ರಮ್ ದ ಲಾಡ್ ಬೆಳವಣಿಗೆ ನಾನು ಮಾಡೋಕ್ಕಾಗಲ್ಲ ಬೆಳವಣಿಗೆ ಅವ್ರು ಮಾಡಬೇಕು ನನ್ನ ಕೆಲಸ ಏನು ಭೂಮಿಯಲ್ಲಿ ಬಿತ್ತನೆ ಮಾಡೋದು ನನ್ನ ಕೆಲಸ ಅದಕ್ಕೆ ಜೀವ ಕೊಡೋದು ಕೆಲಸ ಯಾರು ಆಮೇನ್ ಸಡನ್ನಾಗಿ ಒಂದು ಅಮ್ಮ ಕ್ಯಾನ್ಸರ್ ಗುಣ ಆಯಿತು ಅವ್ರು ನನಗೊಂದು ಚೆಕ್ ಕೊಟ್ಟರು ಅವಾಗ ಅಂದ್ರೆ ನಾನು ಹೇಳ್ತೀರೊಂದು ಹದಿನೈದು ಹತ್ತು ವರ್ಷದ ಹಿಂದ್ಗಡೆ ಎರಡು ಸಾವಿರದ ಹೊಡೆದಾಗ ಪಾಸ್ಟರ್ ದೇವ್ರು ಮಾತಾಡೋದು ಎರಡು ಸಾವಿರ ನನಗೆ ಚೆಕ್ ಕೊಟ್ಟರು ಕೊಟ್ಬಿಟ್ಟು ಅವ್ರಿಗೆ ಅದು ಗುಣ ಆಯ್ತಲ್ಲ ಖುಷಿಗೆ ಅವ್ರು ನಾನು ಕೊಟ್ಟರು ಕೊಟ್ಬಿಟ್ಟು ಅವನೇನು ಮಾಡಿದೆ ಸ್ತೋತ್ರ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡು ಅವ್ರದ್ದೊಂದು ಗಾಡಿ ಬಿ ರಿಪೇರಾಗಿತ್ತು ಅದರಲ್ಲಿ ಒಂದು ಐನೂರು ರೂಪಾಯಿ ಅವ್ರ ಗಾಡಿನ ರಿಪೇರ್ ಮಾಡಿಸಿದೆ ಆದರೆ ಹೇಗೆ ಆಯಮ್ಮ ಬದಲಾಯಿತು ನನಗೆ ಗೊತ್ತಿಲ್ಲ ಸಡನ್ ಆಗಿ ನನಗೆ ಆಪೋಸಿಟ್ ಆಗ್ಬಿಡ್ತು ಆಯಮ್ಮ ಅದಕ್ಕೆ ಸಹಿತ ನಿಂದನೂ ಬರೋಕ್ಕೆ ಸಾಧ್ಯ ಆ ಅಮ್ಮ ದಿಢೀರಂತ ಏನು ಮಾಡ್ತು ಅಂತಂದರೆ ನಾನಾಗ ಬೆಂಗ್ಳೂರು ಬಂದಿದ್ದೀನಿ ಯಾರೊಬ್ಬರು ಹತ್ರ ಹೋಗ್ಬಿಟ್ಟು ಏನು ಹೇಳ್ತು ಅಂದರೆ ಫಾಸ್ಟ್ ನಾನು ದುಡ್ಡು ತಗೊಂಡು ಹೋಗ್ಬಿಟ್ರು ನಾನು ಚೆಕ್ ಕೊಟ್ಟೆ ದುಡ್ಡು ಬರಕ್ಕೆ ಇವ್ ದುಡ್ಡು ತಗೊಂಡು ಹೋಗ್ಬಿಟ್ರು ನಾನು ಒಂದು ಪೇಷಂಟು ನನಗೆ ಹಿಂಗೆ ಮಾಡಿಬಿಟ್ರು ಅಂದರು ಸ್ವಲ್ಪ ಯೋಚನೆ ಮಾಡಿ ನೋಡಿ ನನಗೆ ಆ ಟೈಮಲ್ಲಿ ಯಾವ ಸರ್ಟಿಫಿಕೇಟ್ ಇಲ್ಲ ಯಾವ ಸೇವಕರು ಬರ್ತಾರೆ ನನಗೆ ಸಪೋರ್ಟ್ ಮಾಡೋಕ್ಕೆ ಈಗ ಫೋನ್ ಮಾಡಿ ಅಮ್ಮಗೆ ಹೇಳ್ತಿದ್ದೆ ಏನಂತಂದರೆ ಆ ತಾಯಿ ಅಂದರೆ ಅವ್ರು ವಯಸ್ಸಾದವರು ಆ ಅಮ್ಮ ಏನಂತಂದ್ರೆ ಆ ಅಮ್ಮನ ಏನಂತಂದ್ರೆ ನಾನು ನಿಮಗೆ ಒಂದು ಚರ್ಚ್ಗೆ ಹಾಲು ತೊಗೊಡ್ತೀನಿ ಇನ್ಮೇಲೆ ನಾವು ಹೇಳತ್ರ ನೀವು ಮಾಡಬೇಕು ನಮ್ಮ ಹಿಂಗೆ ಬಂದ್ಬಿಟ್ಟು ನಾನು ಎಲ್ಲ ಹೆಲ್ಪ್ ಮಾಡ್ತೀವಿ ಅಂದರು ನಾನು ಹೇಳಿದೆ ನೋಡಮ್ಮ ನೀವು ನನ್ನ ಕುರುಬ ಅಲ್ಲ ನಿಮಗೆ ದೇವ್ರ ಗುಣ ಮಾಡಿರೋದು ಕರ್ತ ನನ್ನ ಕುರುಬನು ದೇವ್ ನನಗೇನು ಹೇಳ್ತಾರೆ ಅದು ನಾನು ಮಾಡೋಕ್ಕೆ ಸಾಧ್ಯ ನೀವು ನಾಳೆ ಹಣ ಕೊಟ್ಟು ನನಗೆ ಹಾಲು ಕೊಡ್ಬೋದು ನಾಳೆ ನೀವು ಹೇಳೋದನ್ನ ನಾ ಆಗಲ್ಲ ನಾನು ಅದಕ್ಕೆ ಒಪ್ಕೊಳ್ಳಲ್ಲ ಅಂತಂದು ಅಷ್ಟೇ ಆ ಅಮ್ಮನಿಗೆ ಏನು ಬಂದೋ ಗೊತ್ತಿಲ್ಲ ಸಹಿತ ಒಳಗೆ ಬಂದುಬಿಡ್ತು ಸಡನ್ನಾಗಿ ಫೋನ್ ಮಾಡ್ಬಿಟ್ಟು ಅಮ್ಮಗೆ ಫೋನ್ ಈ ಥರ ಮಗ ನಾನು ದುಡ್ಡು ತಗೊಂಡು ಹೋಗ್ಬಿಟ್ಟ ಆಮೇಲೆ ಅದು ಮಾತ್ರ ಅಲ್ಲ ಆ ಮೈಸೂರಲ್ಲಿ ಯಾರೊಬ್ಬರನ್ನ ಒಂದು ದೊಡ್ಡ ರೌಡಿಗೆ ಹೇಳ್ಬಿಟ್ಟು ಅವ್ರಿಗೆ ಈ ಥರ ಏನು ಅಂದರೆ ಯಾಕಂದ್ರೆ ಹೆಣ್ಮಕ್ಳು ಮಾತು ಬೇಗ ಕೇಳ್ತಾರೆ ಅದು ಫಾಸ್ಟ್ ಅಂದರೆ ಬೆಳಲ್ಲ ಜನ ಸಡನ್ನಾಗೆ ನಮ್ಮ ಮನೇಲಿ ಹೇಳ್ಬಿಟ್ರು ನೀನು ಹೋಗಲೇ ಬೇಡ ಆ ಕಡೆ ಯಾಕಂದ್ರೆ ಏನು ಮಾಡಲ್ಲ ನಿನಗೆ ಇವಾಗ ಅಥಾರಿಟಿ ಏನಿಲ್ಲ ಆಲ್ರೆಡಿ ಅಮ್ಮ ಕಾಯಿಲೆ ನೀನು ಮಾತಲ್ಲ ಮಾತ್ರ ಅಲ್ಲ ಅಲ್ಲಿ ನೀನು ಹೇಳೋದೆಲ್ಲ ಕೇಳಲ್ಲ ಯಾಕಂದ ನಿನ್ನ ಹೆಸರು ಚೆಕ್ ಬರ್ದಿರೋದು ಅವ್ರು ಅವ್ರ ಹೆಸರು ಚೆಕ್ ಬರ್ದಿರಲ್ಲ ಅವ್ರು ನಾನು ದುಡ್ಡು ತೊಗೊಂಬಂದು ಕೊಟ್ಟೆ ಆಮೇಲೆ ನನ್ನ ಕಾಸು ಕೊಟ್ಟರು ಆದರೂ ನಾನು ಹಾಕಿರೋ ಸೈನಲ್ಲಿದೆ ಆದರೂ ನನಗೆ ನಮ್ಮ ಅಣ್ಣ ಬಿಟ್ಟ ಹೋಗ್ಲೇ ಬೇಡ ಇನ್ನೊಂದು ಐಡಿಯಾ ಕೊಟ್ಟರೆ ಅಮ್ಮ ನೀನು ಮಾಡಿ ಮಾಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡು ಅಲ್ಲಿಂದ ನೀನು ಮಾಡಿ ಹೋಗು ಇಲ್ಲ ನಾನು ಬಿಟ್ಬಿಡು ಹೋದ್ರೆ ಅದ ಸೇವನ ಬೇಡ ಏನು ಬೇಡ ನಿನ್ನ ಬಿಡಲ್ಲ ಜನ ಆಲ್ರೆಡಿ ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಆ ಸಮಯದಲ್ಲಿ ಈಗ ನನಗೆ ಏನು ಏನಾಯಿತು ಈಗ ಕಿವಿಯಲ್ಲಿ ತಕ್ಷಣ ಏನಾಯ್ತು ಭಯ ಎಲ್ಲೇಳಿ ಭಯ ಈಗ ಭಯ ಬಂತು ಆದರೆ ದೇವ್ರನ್ನ ಒಳ್ಳೆ ಕೆಲಸ ಮಾಡ್ತೀನಿ ಗೊತ್ತಾ ಐದವರು ಕೀರ್ತನೆಯಲ್ಲಿ ಎಲ್ಲೆಲ್ಲ ಭಯದ ಬಗ್ಗೆ ಬರೆದಿದೆಯೋ ಎರಡು ತಿಮೋತಿ ಒಂದು ಏಳು ಕೀರ್ತನೆಯಲ್ಲಿ ಒಂದೊಂದು ವಾಕ್ಯ ಕರ್ತನೆ ನೀ ನನಗೆ ಭಯದ ಆತ್ಮವನ್ನು ಕೊಡದೆ ನೋಡಿ ಹೀಗೆ ಪ್ರೇಯರ್ ಐ ಮೀನ್ ವಾಕ್ಯ ಓದ್ದೆ ಮನಪಟ ಮಾಡ್ತಾ ಇದ್ದೀನಿ ಸುಮಾರು ಒಂದು ಐದು ಕಾಲ ಯಾಕಂದ್ರೆ ಯಾರು ಆಗಲ್ಲ ಈಗ ನಾನು ಯಾರು ಕರ್ಕೊಂಡೋದು ನನ್ನ ಕಡೆನೇ ಮಿಸ್ಟೇಕ್ ಆಗಿಬಿಡುತ್ತೆ ಈಗ ನನಗೆ ಸಪೋರ್ಟ್ ಮಾಡೋದು ಯಾರೂ ಇಲ್ಲ ಈಗ ಬಿಡನ್ವಾ ಇರೋನ್ವಾ ದೇವರೇ ಸ್ತೋತ್ರ ಈಗ ಡೌಟ್ ಮಾಡೋದ ಆದರೆ ಸಡನ್ನಾಗಿ ಒಂದು ಥಾಟ್ ಬಂತು ಈಗ ನನಗೆ ಭಯ ಇದೆ ಈಗ ನಾನು ಏನು ಮಾಡಬೇಕು ವಿಶ್ವಾಸವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಹೇಗೆ ಸ್ಟ್ರಾಂಗ್ ಮಾಡೋದು ಪ್ರೇಯರಿಂದ ಆಗೋಲ್ಲ ಆಲ್ರೆಡಿ ವಾಕ್ಯಗಳಿದೆ ಈಗ ವಾಕ್ಯಗಳಿಗೆ ಏನು ಮಾಡ್ತೀನಿ ತಿರುಗಿ ನಾನು ಅದಕ್ಕೆ ಧ್ಯಾನ ಆಗ್ತಾ ಇದ್ದೀನಿ ಈಗ ಹೃದಯನಾಯಿತು ವಿಶ್ವಾಸ ಬರಲಾರಂಭಿಸ್ತು ಸಂಜೆ ಐದು ಗಂಟೆಗೆ ನೋಡಿ ಸಡನ್ ಆಗಿ ಆತ್ಮದಲ್ಲಿ ಏನಾಗ್ಬಿಡ್ತೇನೆ ನೋಡೋಣ ಹೋಗೇ ಬಿಡೋಣ ಆಮೇನ್ ಅರ್ಥ ಆಯ್ತಾ ಇದು ನಾವಾಗ ಹೇಳ್ಕೊಳೋದಲ್ಲ ನಿಮ್ಮಲ್ಲಿ ಆ ಫೇತ್ ಬಂದ್ಬಿಟ್ರೆ ಅದೇ ಆ ಫೇತ್ ಬಂದ್ಬಿಟ್ರೆ ಆ್ಯಕ್ಷನ್ ಬಂದ್ಬಿಡುತ್ತೆ ಹೋಗ್ಯ ಬೇಡಣ ಏನಾಗ್ಬಿಡುತ್ತೆ ನೋಡೋಣ ಅಂತ ಆಮೇನ್ ದೇವ್ರ ಕೃಪೆಯಿಂದ ಹೋದೆ ಆ ರೌಡಿನೇ ಬಂದರು ಅಲ್ಲಿ ಆದರೆ ದೇವ್ರ ಕೃಪೆಯಿಂದ ಅವ್ರನ್ನ ಆದಾಯ ಮಾಡಿ ದೇವ್ರ ಸಹಾಯ ಮಾಡ್ತೀವಿ ಇನ್ನೊಂದು ದುಃಖಕರವಾದ ಸಂಗತಿ ಏನು ಗೊತ್ತಾ ಆಯತ್ ಹೋಯ್ತು ಆ ಹೆಮ್ಮಾಗ ಒಂದೇ ಹೇಳಿದೆ ನೋಡಮ್ಮ ನೀವು ನಮಗೆ ವಿರೋಧವಾಗಿ ನಿಂತ್ಕೊಬೇಡಿ ಯಾಕಂದರೆ ನಮಗೆ ವಿರೋಧವಾಗಿ ನಿಂತರೆ ನಾವು ಸೋತ್ ಬಿಡ್ತೀವಿ ನಾವು ದೇವ್ರ ಚಿತ್ತ ಮಾಡ್ತಾ ಇದ್ದೇವೆ ನೀವು ದೇವ್ರ ಎದುರಿಸ್ತಾ ಇದ್ದೀರ ನಮ್ಮ ದೇವ್ರ ಕರುಣಾಮಯನು ವಾಕ್ ವಾಕುತ್ತೆ ನಿನ್ನನ್ನು ಆಶ್ವದಿಸೋನು ದೇವ್ರ ಚಾನ್ಸ್ ಕೊಡ್ತಾರೆ ಆದರೆ ಸೇವೆನೇ ಮುರಿಬೇಕು ಸೇವೆಯಿಂದನೇ ಓಡಿಸ್ಬೇಕು ದೇವ್ರ ಚಿತ್ತಗೆ ಎದುರಾಗಿ ನಿಂತ್ಕೊಂಡ್ರೆ ಅದು ತುಂಬ ಡೇಂಜರ್ ನೀವು ನಾನು ಕರೆಂಟ್ ಇದ್ದಾಗೆ ನೀವು ಅದಕ್ಕೆ ದೇವ್ರ್ ಅಬ್ರಾಹ್ಮ್ ಹೇಳಿದ್ರು ನಿನ್ನನ್ನು ಆಶ್ವದಿಸುವ ನಿನ್ನ ಶಪಿಸುವನ್ನ ದೇವರು ಶಪಿಸೋಲ್ಲ ಕರೆಂಟ್ ಶಾಕ್ ಹೊಡೆದೇ ಹೊಡಿಯುತ್ತೆ ಅದಕ್ಕೆ ದೇವ್ರ ವಾಕ್ಯ ದೇವ್ರ ನೀವು ಕರೆಕ್ಟಾಗಿ ಅದ್ರಲ್ಲಿ ಅಣುಗುಣಿದ್ರೆ ಈ ವಾಕ್ಯ ನಿಮಗೆ ಪ್ಲಸ್ಸಿಂಗ್ ಇದಕ್ಕೆ ಉಲ್ಟಾ ಹೋದ್ರೆ ಅದು ನಿಶ್ಚವಾಗಿ ಉಲ್ಟಾನ ಕೆಲಸ ಮಾಡುತ್ತೆ ಲಾಡ್ ಅಲ್ಲೇ ಲೂಯ್ಯ ಆಯಮ್ಮಗೆ ಕಾಯಿಲೆ ಬಂದಾಗ ಒಬ್ರು ಹೇಳಿದ್ರು ನಾನು ಹೇಳಿದೆ ನಾನು ಯಾಕಂದ್ರೆ ಸೇವ್ ಕುರಿತ ನಾವು ಕ್ಷಮಿಸಲೇಬೇಕು ಆಗ ಒಬ್ಬರು ಹೋಗಿ ಅವ್ರು ನೋಡ್ಕೊಂಡು ಬಂದರು ಅವ್ರು ಹೇಳಿದ್ರು ಆ ಅಮ್ಮ ಇನ್ನೂ ನಿಮ್ಮ ಮೇಲೆ ಕೋಪ ಬಿಡ್ಲಿಲ್ಲಪ್ಪ ನೀನು ದಯವಿಟ್ಟು ಒಬ್ಬರು ಬೇಡ ಅಂದರು ಸಡನ್ನಾಗೇ ಸೋದ್ರು ಫುಲ್ ಕ್ಯಾನ್ಸರ್ ಇಲ್ಲಾಗಿಬಿಟ್ಟಿತ್ತು ಚೆನ್ನಾಗೇ ಇದ್ರು ಅವರು ಆಗ ಅವ್ರ ಜೊತೆ ಇದ್ರಲ್ಲ ಇನ್ನೊಂದು ಎರಡು ವಿಷಯ ಅವ್ರ ಜೊತೆಯಲ್ಲಿ ಮನೆಗೆ ಬಂದು ಕೈ ಜೋಡಿಸಿ ಪಾಸ್ಟ್ರೆ ನಾವು ಏನೋ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ ಕರೆಕ್ಟಾಗಿ ಸಭೆಗೆ ಬರೋ ಸ್ಟಾರ್ಟ್ ಮಾಡಿದ್ರು ಯಾಕಿದು ಅಂತಂದ್ರೆ ನಿಮ್ಮನ್ನು ಎದುರಿಸುವವನು ಕರ್ತನನ್ನೇ ಎದುರಿಸುವವನಾಗಿದ್ದಾನೆ ಹಾಗಾದ್ರೆ ವಿಶ್ವಾಸ ಹೇಗೆ ಬಂತು ಈಗ ಭಯನ ಹೇಗೆ ಹೊರ ಹೊರದೇ ಅಯ್ಯಯ್ಯೋ ಪಯ್ಯೋ ಅಂತ ಅರ್ತಿಲ್ಲ ನಾನು ಭಯ ಉಟ್ಬಿಟ್ರೆ ನೀವು ಇರೋ ಜಾಗದೇಶ್ಬಿಡ್ತೀರಿ ಯಾಕಂದ್ರೆ ಭಯಕ್ಕೆ ಅಷ್ಟು ಶಕ್ತಿ ಇದೆ ಭಯಕ್ಕೆ ಎಷ್ಟು ಶಕ್ತಿ ಇದೆಯೋ ಅದಕ್ಕಿಂತ ಡಬಲ್ ವಿಶ್ವಾಸಕ್ಕೆ ಶಕ್ತಿ ಇದೆ ಹಾಲಿ ಲೂಯ್ಯ ಅದಕ್ಕೆ ಇಬ್ಬರೇ ಬರೆದ ಪುಸ್ತಕ ಒಂದೇ ಅಧ್ಯಾಯ ಹನ್ನೊಂದೆ ಅಧ್ಯಾಯ ನೋಡೋಣ ಸ್ವಲ್ಪ ಬೇಗ ಬನ್ನಿ ಹನ್ನೊಂದು ಅಧ್ಯಾಯಕ್ಕೆ ಹನ್ನೊಂದು ಅಧ್ಯಾಯ ಎರಡನೇ ವಾಕ್ಯ ಓದಿ ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾದುದರಿಂದಲೇ ಹಾಗಾದ್ರೆ ಒಳ್ಳೆ ಸ್ತ್ರ ಬರುತ್ತೆ ಒಳ್ಳೆ ಸ್ತ್ರೇಗೆ ಬರುತ್ತೆ ದಾನ ಧರ್ಮಗಳಿಂದ ಅಲ್ಲ ಒಳ್ಳೆ ಸ್ತ್ರಗೆ ವಿಶ್ವಾಸದಿಂದ ಮೂವತ್ತ್ ಮೂರು ಹದಿ ಹ್ಮ್ 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 ನಂಬಿಕೆ ಮೂಲಕ ಯಾವುದನ್ನು ಸ್ವಾಧೀನ ಮಾಡ್ಕೊಂಡ್ರು ನಂಬಿಕೆಯಿಂದ ಯಾವ ಸ್ವಾಧೀನ ಇವತ್ತು ಒಂದು ಒಳ್ಳೆ ರಹಸ್ಯ ಹೇಳ್ಕೊಡ್ತೀನಿ ನೋಡಿ ನಿಮ್ಮ ಲೈಫಲ್ಲಿ ಮರೆಯಲ್ಲ ನೀವು ಪ್ರೇಯರ್ ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಮಾಡುತ್ತೆ ವಿಶ್ವಾಸನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ನೋಡಿ ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿ ನಡೆಸಿದರು ವಾಗ್ದಾನಗಳನ್ನು ಸಿಂಹದ ಸಿಂಹಗಳ ಬಾಯನ್ನು ಸಿಂಹಗಳ ಬಾಯನ್ನು ಸಿಂಹಗಳ ಬಾಯಿಯನ್ನು ಹೇಗೆ ಕಟ್ಟಿದ್ರು ಪ್ರೇಯರಿಂದ ಇಂದ ಅಲ್ಲ ದಾನಿಯಲ್ನ ಸಿಂಹದ ಕೆಳಗೆ ಯಾಕಂದ್ರೆ ಮೂರು ದಿನ ಸಿಂಹ ಊಟ ಮಾಡಿಲ್ಲ ಫುಲ್ ರೋಷವಾಗಿದೆ ಈಗ ಮೇಲಿಂದ ಅವನ ಕೆಳಗೆ ಕೆಳಗಿಳಿಸ್ತಾ ಇದಾರೆ ದಾನಿಯಲ್ನ ಮೊಣಕಾಲ ಹಾಕಿ ಅಲ್ಲಿ ಏನಾದಕ್ಕೆ ಕೈ ಕಾಲಿರಲ್ಲ ಸ್ವಲ್ಪ ಕಲ್ಪನೆ ಮಾಡಿ ನೋಡಿ ದಾನಿಯಲ್ಲೂ ಆ ವಿಶ್ವಾಸದಿಂದಲೇ ಸಿಂಹದ ಬಾಯಿನ ಕಟ್ಟಿದನು ಯೇಸು ಸ್ವಾಮಿ ಕಾಯಿಲೆಗಳನ್ನ ಪ್ರಾರ್ಥನೆ ಮಾಡಿ ಗುಣ ಮಾಡಲಿಲ್ಲ ನಂಬಿಕೆಯಿಂದ ಗುಣ ಮಾಡಿದರು ಬೆಳಗ್ಗೆ ಬಿಸ್ತಾ ಇದೆ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿ ವಿಶ್ವಾಸ ಸ್ಟ್ರಾಂಗ್ ಮಾಡಿಕೊಂಡ್ರು ಕಾಯಿಲಿನ ಹತ್ರ ಬಂದ್ಬಿಟ್ಟು ಅವ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿಲ್ಲ ಗುಣವಾಗು ಅಂದನು ಗುಣವಾಯಿತು ಚಾರ್ಜ್ ಪರ್ಸನ್ ವಿಲ್ ಚೇಂಜ್ ದ ಸರ್ಕಮ್ಸ್ಟನ್ಸಸ್ ನೀವು ಚಾರ್ಜ್ ಆಗಿದರೆ ವಿಶ್ವಾಸ ಅದಕ್ಕೆ ಒಂದು ಕೆಲಸ ಇದೆ ಏನು ನೀವು ಭಯದಲ್ಲಿ ಚಾರ್ಜ್ ಆಗ್ತಾ ಇದೀರಾ ವಿಶ್ವಾಸ ಚಾರ್ಜ್ ಆಗ್ತಾ ಇದ್ದೀರಾ ಅದಕ್ಕೆ ನಾನು ಬೆಳಕು ಬಿಟ್ಟೆ ವಾಕ್ಯ ಓದ್ಬಿಟ್ಟೆ ವಿಶ್ವಾಸ ಹೇಗಿದೆ ನಿಮ್ಮ ಆತ್ಮ ಅದಕ್ಕೆ ಕೊರೆಂತಿರು ಬರೆದಿದೆ ಹದಿಮೂರನೇ ಅಧ್ಯಯಲ್ಲಿ ಒಂದು ನಿಮಿಷ ಅಲ್ಲಿ ಹೋಗೋಣ ಕೆಲಸ ಏನು ಹೇಗಾದ್ರೂ ನಿಮ್ಮ ಹೃದಯದಲ್ಲಿ ಏನು ಏನಾಗ್ಬಿಡ್ಬೇಕು ಬಾಯವನ್ನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸೇರಿಸ್ಬಿಡ್ಬೇಕು ದೇವ್ರ ದಸ ಏನು ಒಂದು ಕೊರೆಂತೇರ್ ಥ್ಯಾಂಕ್ ಯು ಜೀಸಸ್ ಸರಿ ಸರ ನನ್ನ ನೆನಪು ನೆನಪಿಗೆ ಬಂತು ಅದು ನೆಕ್ಸ್ಟ್ ವೀಕ್ ಹೇಳ್ತೀನಿ ಯಾಕಂದರೆ ಅದು ಹುಡುಗ ಟೈಮ್ ಇರಲ್ಲ ನೀವು ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ನೀವು ಹೇಗೆ ಪರೀಕ್ಷೆ ಮಾಡ್ಕೊಳ್ಬೇಕು ಏನು ಪರೀಕ್ಷೆ ಮಾಡ್ಕೊಳ್ಬೇಕು ನಂಬಿಕೆ ನಿಮ್ಮ ಟೆಸ್ಟ್ ಏನು ನಾನು ಭಯ ಇದ್ದೀನ ನಂಬ್ತಾ ಇದ್ದೀನ ನಂಬಿದ ನಂಬುವನಿಗೆ ಎಲ್ಲ ಸಾಧ್ಯ ಭಯ ಯಾವುದೂ ಸಾಧ್ಯ ಇಲ್ಲ ಅಷ್ಟೇ ಅದು ಉಲ್ಟಾನೆ ಈಗ ನಂಬಿಕೆ ಹೇಗೆ ಬಂತು ಈಗ ಕೂಡ ಬಂದ ಏನು ಬೇಕಪ್ಪ ಅಂತ ಕೇಳಿದ್ರು ನನಗೇನು ಅವನೇನಂದ ನನಗೆ ನನಗೇನು ಬೇಕು ಅವನ ಏನಂದ ನನಗೆ ತಂದೆಯಾದ ದೇವರೇ ಇವ್ನು ನಿಜವಾಗ್ಲೂ ಪಾವ ಮಾಡಿದಾನ ಇವನು ಏನು ಪಾವ ನನಗೆ ಗೊತ್ತೇ ದೇವ್ರೆ ನಿನ್ನ ಚಿತ್ತವಾದರೂ ಇವನ್ನ ಗುಣ ಮಾಡು ಈಗೆಲ್ಲ ಪ್ರಯ ಮಾಡಲಿಲ್ಲ ಓ ಯಾಕಂದ್ರೆ ಆಲ್ರೆಡಿ ಏನಾಗಿದೆ ಅವರು ನಂಬಿಕೆಯಿಂದ ಹಾಗೆ ನೀವು ಮನೆ ತಗೊಳಕ್ಕೆ ಸಾಧ್ಯ ಚಾ ಅದಕ್ಕೆ ಮನೆ ವಾಕ್ಯಗಳು ಆ ಅದಕ್ಕೆ ಸಂದೇಶ ಸತತವಾಗಿ ಈಗ ಆಕಾಶಗಳಿಗೆ ವಾಕ್ಯಗಳ ಸಂದೇಶ ತಿರ್ಸಿ ತಿರುಸಿ ಕೇಳಿ ನಮ್ಮ ಆತ್ಮನ ಸ್ಟ್ರಾಂಗ್ ಮಾಡ್ಕೊಳ್ವಾಗ ನೀವು ಪ್ರೇಯರ್ ಮಾಡಬೇಡಿ ನಿಮ್ಮಿಂದೆ ಬರುತ್ತೆ ಅದಕ್ಕೆ ಕೆನತ್ ಹೇಗೇನೋ ಒಂದು ಸೇವಕರು ಹೇಳ್ತಾರೆ ನಿಮ್ಮ ಮೈಂಡಲ್ಲೇ ಆಮೇನ್ ಸಿಕ್ಸ್ಟಿ ನೈಂಟಿ ಪರ್ಸೆಂಟ್ ಡೌಟ್ ಬರ್ಬೋದು ಅನೇಕ ಸಮಯ ಕಾಯಿಲೆ ನೋಡುವಾಗ ನಿನ್ನ ಗುಣನೇ ಆಗೋದನ್ನ ಡೌಟ್ ಇರ್ಬೋದು ಆದರೆ ನಿಮ್ಮ ಆತ್ಮ ಸ್ಟ್ರಾಂಗ್ ಆಗಿದ್ರೆ ನೀವು ಹೇಳಿದಂತೆ ಅವನಿಗೆ ಆಗಿಬಿಡುತ್ತಂತೆ ಅದಕ್ಕೆ ನಮ್ಮ ಬಾಯಿಗೂ ಬ್ರೈನ್ಗೂ ಭಾಳ ಕನೆಕ್ಷನ್ ಇದೆ ಹೃದಯಕ್ಕೂ ಭಾಳ ಕನೆಕ್ಷನ್ ಇದೆ ಇಲ್ಲಿ ಬಾಯಿ ಇಟ್ಕೊಂಡು ಇಲ್ಲಿ ನಾವು ಫೀಡ್ ಮಾಡಿದ್ರೆ ಅದು ಅದೇ ಉತ್ಪತ್ತಿ ಆಗುತ್ತೆ ಅದಕ್ಕೆ ಯೇ ಸ್ವಾಮಿ ಹೇಳಿದ್ರು ಹೃದಯ ತುಂಬಿರುವುದೇ ಹೃದಯ ತುಂಬಿರುದೆ ಆಗ ನೀವು ಚಾರ್ಜ್ ಆದ್ರೆ ಯೇ ಸ್ವಾಮಿ ಏನು ಮಾಡಿದ್ರು ಮರದಲ್ಲಿ ಹಣ್ಣಿಲ್ಲ ಚಾರ್ಜ್ ಆಗಿದ್ರು ಇನ್ಮೇಲೆ ಏನ್ ಮಾಡಬೇಡ ಪಾಲ ಕೊಡಬೇಡ ಅಂದ್ರು ಏನಾಯ್ತು ಮಾತು ಬೇರೆ ಸಮೇತ ಏನಾಯ್ತು ಸುಮ್ಮನೆ ಹೇಳಿಲ್ಲ ಚಾರ್ಜ್ ಆಗಿದ್ರು ನೀವು ನಂಬಿಕೊಳ್ಳ ವ್ಯಕ್ತಿಗಳಾಗಿದ್ರೆ ನೀವು ರೋಡಲ್ಲಿ ನಿಮ್ಮ ಮೇಲೆ ಹಾಡು ಆಡ್ಬಾರ್ದು ನೀವು ಅನೇಕರು ಹಾಡು ಆಡ್ಕೊಂಡು ಯಾಕೆ ಹೋಗ್ತಾರೆ ಗೊತ್ತಾ ಆಕ್ಸಿಡೆಂಟ್ ಆಗ್ಬಿಡ್ತೇನೋ ಭಯ ನೀವು ನಿಜವಾಗಿಯೂ ದೇವರ ಪ್ರೀತಿಯಿಂದ ಹಾಡಿದ್ರೆ ಸಂತೋಷ ಯಾರೋ ನಿಮ್ಗೆ ಹೇಳ್ಬಿಟ್ರು ಈ ರೋಡ ತುಂಬ ಆಕ್ಸಿಡೆಂಟ್ ಆಗಿದೆ ಹುಷಾರಾಗಿರು ಅಂತ ಈಗ ಅಲ್ಲಿ ಹಾಡು ಬಂತಲ್ವಾ ನೀವು ಹಾಡುವಾಗಲೇ ಸೈತಾನ ಭಾಗ ತೆರೆದಿದ್ದೀರಾ ಯಾಕಂದ್ರೆ ನೀವು ಹಾಡ್ತಾರದೇನು ಏಸು ಜೊತೆ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಇವರೇ ಬರದೆ ಹೋಗ್ಬಿಟ್ಟಿರಾ ಬನ್ನಿ ಅಂತ ಯಾಕಂದ್ರೆ ಹೋಗುದು ಅದೇ ಸಮಸ್ಯೆ ಇಲ್ಲಿ ನೋಡಿ ಒಂದನೇ ಅಧ್ಯಾಯದಲ್ಲಿ ಥ್ಯಾಂಕ್ ಯು ಲಾಡ್ ಯಶ್ಗೆ ಎಲ್ಲ ಹೇಳಿ ಕಲಿತಾ ಇದ್ದೀನಿ ನಾನು ಬೆಳೀತಾ ಇದ್ದೀನಿ ಯೇಸು ಸ್ವಾಮಿ ಏನು ಮಾಡಿದ್ರು ಚಾರ್ಜ್ ಆದರೆ ಹೇಳಿ ಚಾರ್ಜ್ ಅದಕ್ಕೆ ಅನೇಕ ವಾಟ್ಸಪ್ ಅನೇಕ ಯೂಟ್ಯೂಬ್ಗಳಲ್ಲಿ ಆಕ್ಸಿಡೆಂಟ್ಸ್ಗಳು ಅವ್ರಿಗೆ ಅದಾಯಿತು ಅವ್ರಿಗೆ ಈಗ ಹೊಡೆದ್ರು ಅಂತ ಅಲ್ಲವ ಸತ್ತ ಇದೆಲ್ಲ ನೋಡಿ ನೋಡಿ ಒಳಗೆ ಬಾಯನ ಸೇರಿಸ್ಕೊಂಡು ನೀವು ಬಾಯಲ್ಲಿ ಆಮೇಲೆ ಪ್ರಾರ್ಥನೆ ಮಾಡೋದ್ರಿಂದ ಕೆಲಸ ಮಾಡಲ್ಲ ಆಟೋಮೆಟಿಕ್ ಬರುತ್ತೆ ಅದಕ್ಕೆ ಅನೇಕ ವಿಷಯಗಳನ್ನ ನೋಡ್ಲೇ ಇರಬಾರ್ದು ಇದು ನನಗೆ ಬೇಡ ಕಟ್ ಮಾಡ್ಬೇಕು ನಾಮದಲ್ಲಿ ಎಮೇನ್ ಯಾಕಂದರೆ ಸಡನ್ ಆಗಿ ನಿಮಗೆ ನೋಡಿ ಸೈತ ನನಗೆ ಥಾಟ್ ಆಗ್ತಾನೆ ಅದನ್ನು ಕಲ್ಪನೆ ಮಾಡಿ ಒಳಗೆ ಹೋಗ್ಬಿಟ್ರೆ ಅದು ನಮ್ಮ ಜೀವನದಲ್ಲಿ ಆಟೋಮೆಟಿಕ್ ಎಸ ಮಾಡಿಬಿಡುತ್ತೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನೀವು ಯಾವುದೋ ಒಂದು ಕಾರ್ ಎನ್ಸ್ಕೊಂಡು ನೋಡಲು ಹೋಗಿ ನಿಮ್ಮ ಕಣ್ಣಿಗೆ ಆ ಕಾರ್ ಬೀಳ್ತಾನೇ ಇರುತ್ತೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೆಗೆಟಿವ್ ಪಾಸಿಟಿವ್ ಹೇಳ್ತೀನಿ ಸುಮ್ಮನೆ ಒಂದು ಕಾರು ಒಂದು ರೆಡ್ ಕಲರ್ ಕಾರು ಒಂದು ಟೊಯಾಟ ಚೆನ್ನಾಗಿರ್ತಲ್ಲ ಅಂತ ನೋಡಿ ಸ್ವಲ್ಪ ದೂರ ಹೋಗಿ ಆ ಕಾರ್ ಬಂದಿರುತ್ತೆ ಯಾಕಂದ್ರೆ ನಿಮ್ಮ ನಿಮ್ಮ ಎದುರು ನೋಡುವಿಕೆ ನಿಮ್ಮ ವಿಶ್ವಾಸ ಭಾಳ ಸ್ಟ್ರಾಂಗ್ ಇದೆ ಪವರ್ ನಿಮ್ಮಲ್ಲಿರೋದು ಅದಕ್ಕೆ ಒಬ್ಬ ಏನು ಮಾಡ್ತಾನೆ ಆಮೇಲೆ ಒಂದು ಒಂದು ವಿಶ್ವಾಸ ಶಿಷ್ಯರು ಏನ್ಮಾಡ್ತಾರೆ ಆಮೇನ್ ಒಬ್ಬ ಒಂದು ಯವನ ದೇವ ದೆವ ಅದು ಹೋಗ್ತಾ ಇಲ್ಲ ಆಗ ಟ್ರೈ ಮಾಡ್ತಾರೆ ಟ್ರೈ ಮಾಡ್ತಾರೆ ಹೋಗೋದೇ ಇಲ್ಲ ಆಗ ಶಿಷ್ಯರು ಏನು ಮಾಡ್ತಾರೆ ಆಗೋದಿಲ್ಲ ಅನ್ಬಿಡ್ತಾರೆ ಆಗ ತಂದೆ ಏನು ಮಾಡ್ತಾರೆ ಏ ಸ್ವಾಮಿ ಹಿಡಿದು ಬರ್ತಾರೆ ಎಲ್ಲಿಂದ ಬರ್ತಾ ಇದ್ದಾರೆ ಎಲ್ಲಿಂದ ಬರ್ತಿದ್ದಾರೆ ಮಾಲಿಂದಲ್ಲ ಎಲ್ಲಿಂದ ಬರ್ತಿದ್ದಾರೆ ಎಲ್ಲಿಂದ ಚಾರ್ಜ್ ಆಗಿ ಬರ್ತಾ ಇದ್ದಾರೆ ಅದಕ್ಕೆ ಯಾವುದನ್ನು ನೋಡ್ತೀರಾ ಯಾವುದನ್ನು ಕೇಳ್ತೀರಾ ಯಾವ ಜೊತೆ ಸೇರ್ತೀರಾ ಯಾವ್ದು ಎಫೆಕ್ಟ್ ಮಾಡುತ್ತೆ ಯಾಕ ದೆವ ಹೋಗಿಲ್ಲ ಗೊತ್ತಾ ಯಾಕೆ ದೇವ್ರು ಬಂದು ನೀನು ಉಪವಾಸ ಇರೋ ಉಪಾಸದೆ ಜಾತಿ ಹೋಗಲ್ಲ ಅಂತ ತಕ್ಷಣ ತುಂಬಾ ಜನ ಉಪವಾಸ ಮಾಡ್ಕೊಂಬಿಟ್ರು ಉಪವಾಸ ಏನಕ್ಕೆ ಅಂದ್ರೆ ವಿಶ್ವಾಸ ಸ್ಟ್ರಾಂಗ್ ಮಾಡೋಕೆ ಅಂದ್ರೆ ನೀನು ರಾಂಗ್ ನೋಡ್ತಾ ಇದೀಯಾ ಏನಂದ್ರೆ ಯೇಸು ನಮ್ದಲ್ಲಿ ಹೋಗು ಅಂದರೆ ಅದು ಹೂ ಅಂತ ಡ್ಯಾನ್ಸ್ ಮಾಡ್ತಿದ್ದಲ್ವಾ ಅದು ಹೋಗ್ತಾ ಇಲ್ಲ ಅಂತ ನಾನು ಹೋಗಲ್ಲ ಅಂತ ನಿನಗೆ ಪಿಕ್ಚರ್ ಕೊಡ್ತಾ ಇದೆ ಲಾಸ್ಟ್ ವೀಕಲ್ಲ ಲಾಸ್ಟ್ ವೀಕ್ ಮೆಸೇಜ್ ಮಿಸ್ ಮಾಡಬೇಡಿ ನೋಡಿ ಆ ವಿಶ್ವಾಸ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟೆ ಒಂದು ವಿಷಯ ನೋಡ್ಸ್ಬಿಟ್ರೆ ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ಇದ್ರೆ ಅದಕ್ಕೆ ಸ್ಟೋರಿ ಹೇಳ್ತಾನೆ ಸರ್ ನಾನು ಎಲ್ಲಿಂದ ಬಂದೆ ನೀನು ಯಾವ ಊರು ನೀವು ಕತೆ ಹೇಳೋಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಸುಳ್ಳು ಕತೆ ಹೇಳ್ಕೊಂಡು ಕೂತಿರ್ತಾನೆ ಅದಕ್ಕೆ ಅವನು ಎಲ್ಲಿ ಬಂದ ಯಾವ ಬಂದ ಎಷ್ಟು ಜನ ಇದ್ದೀರಾ ಆಮೇಲೆ ನಾನು ಅಲ್ಲಿಂದ ಬಂದೆ ಇವ್ರು ಕೂಡಲೇ ಹಾಗೆ ಆಯಿತು ಮೂರು ಜನ ಇಬ್ಬರು ಪಾಸ್ಟ್ರು ಒಂದು ವಿಶ್ವಾಸಿ ಅಲ್ಲೊಂದು ಎರಡು ಎರಡವ್ರನ್ನ ಓಡಿಸ್ತಾ ಇದ್ದರೆ ಹೋಗ್ತಾ ಇಲ್ಲ ಅದು ಅದಕ್ಕೆ ಸ್ಟೋರಿ ಕೇಳ್ಕೊಂಡು ಕೂತವ್ರೆ ಯಾಕೆ ಹೋಗ್ತಾಯಿಲ್ಲ ಹ್ಞೂ ನಾನು ಬಿಡಲ್ಲ ನಾನು ಹೀಗೆ ಮಾಡ್ದಾ ನಾನು ಅವಾಗ ಒಂದು ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದೆ ನಾವು ಒಂದು ಪಾಸ್ಟ್ ಜೊತೆ ಹೋಗಿದ್ದೆ ಅಷ್ಟೇ ಆಗ ನಾನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ ನನ್ನ ಜೊತೆ ಇದ್ದವ್ರು ಅವರು ಸ್ವಲ್ಪ ದೆವ ಓಡಿಸೋ ಸ್ವಲ್ಪ ಸ್ವಲ್ಪ ಅವ್ರಿಗೆ ಆ ಒಂದು ಅಭಿಷೇಕ ಇದೆ ಅವ್ರು ದೆವ್ವ ಓಡಿಸೋ ಒಂದು ಕೃಪೆ ಅವ್ರಿಗಿದೆ ಅದಕ್ಕೆ ಅವ್ರು ಅವ್ರು ನೋಡಿದ ತಕ್ಷಣ ಹಬ್ಬ ಪಾಸ್ಟ್ರೆ ನೀವು ಬಂದುಬಿಟ್ರೆ ತುಂಬ ಸಂತೋಷ ನೋಡಿ ದೆವ ಹೋಗ್ತಾನೆ ಇಲ್ಲ ಬನ್ನಿ ಪಾಸ್ಟ್ರಾ ಪ್ರಯ್ ಮಾಡೋದು ಸಡನ್ನಾಗಿ ಇವ್ರು ಏನು ಮಾಡ್ಬಿಟ್ರು ಪಾಸ್ಟ್ರೆ ನೀವು ಪ್ರೇಯರ್ ಮಾಡೋದು ನಾನು ನೋಡಿದ್ರು ಇವನು ಜೀನ್ಸ್ ಜೀನ್ಸ್ ಶರ್ಟ್ ಹಾಕೊಂಡಿದ್ದಾನೆ ಇವನು ಪಾಸ್ಟ್ರಾ ಅಲ್ಲೇ ಲೂಯ್ಯ ಆ ಸವ ಇದು ಇದಳಮ್ಮ ಅಂತು ಎದೊಳ್ತು ಏಷ್ ನಮ್ದಲ್ಲಿ ಹೋಗಾ ಆಚೆ ಅಂತ ಹ್ಞೂ ಅಂತು ಹೋಗೇಶ್ ನಮ್ದಾಲ್ ಅಷ್ಟೇ ಫಟ್ ಅಂತ ಬಿತ್ತು ಹೋಯಿತು ಎಲ್ಲ ಆಶ್ಚರ್ಯ ಬಿಟ್ರು ನಾನು ಹೇಳಿದೆ ಕತೆ ಕೇಳ್ಕೊಂಡು ಕೂತ್ಕೊಂಡು ನಿಮ್ಮಲ್ಲಿ ವಿಶ್ವಾಸ ಎಲ್ಲಿ ಬರುತ್ತೆ ಭಯನೇ ಬರೋದು ಅಲ್ಲಿ ಪ್ರಾಬ್ಲಮ್ ಏನಂತಂದರೆ ಆಮೇನ್ ಅಲ್ಲಿ ಆ್ಯಕ್ಟಿಂಗ್ ಮಾಡುವಾಗ ನಿಮ್ಮರಿದೇ ಡೌಟ್ ಆಗ್ತಾನೇ ಇದ್ದಾನೆ ಇದು ತುಂಬ ಪವರ್ ಶಕ್ತಿ ಇದು ಇದು ಹೋಗಲ್ಲ ನನ್ನ ನಾಮದಲ್ಲಿ ಹೋಗಲ್ಲ ಏಸು ನಾಮದಲ್ಲಿ ಏಸು ನಾಮದಲ್ಲಿ ಏಸು ನಾಮದಲ್ಲಿ ತಿಗ್ಣೆ ನೋಡಿ ಹೇಳಿ ಮನೆಗಳ ತಿಗ್ಣೆಗಳು ಇದ್ರೆ ಏಸು ನಾಮದಲ್ಲಿ ಸೊಳ್ಳೆ ತಿಗ್ನೆ ಆಚೆ ಓಡಿ ಏಸು ನಾಮದಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು ಹಾಲೆ ಲೂವ್ಯಾ ಆಮೇನ್ ನಮ್ಮ ಜೊತೆ ನಮ್ಮ ಹಿಂದಿ ಬ್ರದರ್ ಒಬ್ರು ಬಂದಿದ್ದಾರೆ ಇವು ಚೆನ್ನಾಗಿ ಗೊತ್ತು ಯಾಕಂದ್ರೆ ಸುಮ್ ಸುಮಾರು ಹಿಂದಿ ಜನಗಳಲ್ಲಿ ತಿಂಗಳು ಜಾಸ್ತಿ ನಾನು ಹೋಗಿ ಯಾಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಬಂದು ಸಾಕ್ಷಿ ಹೇಳಿದ್ದಾರೆ ಪಾಷ್ಟ್ರಾಯ ಪ್ರಾರ್ಥನಕ್ಯ ಸಬಿ ಕಟ್ಮಾಲ್ ಭಾಗ್ಯ ಆಮೀನ್ ಯಾಕಂದ್ರೆ ಅವರ ನಂಬಿಕೆ ನಾನು ಉಂಟು ಮಾಡ್ತೇನೆ ಅಂದ್ರೆ ನಾನು ಪ್ರಾರ್ಥನೆ ಮಾಡೋಕ್ಕೆ ನಡೀತೆ ನೀವು ನಂಬ ನಂಬಿಕೆ ಆಗಬೇಕು ಅದಕ್ಕೆ ಆಮೀನ್ ಸುಮಾರು ಒಂದೆರಡಲ್ಲ ಸುಮಾರು ಜನಕ್ಕೆ ಸುಮಾರು ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ಬಿಡಿದೀನಿ ತೆಗಣ ಓಡ್ಸೋಲ್ಲಪ್ಪ ನಾನು ಮದ್ವೆ ಸಿಗುತ್ತೆ ಹೋಗಿಡೀರಿ ಅಂದ್ರೆ ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ವಿಶ್ವಾಸ ಕೆಲಸ ಮಾಡುತ್ತೆ ಅದೇ ವಿಶ್ವಾಸಿ ಒಂದು ಒಂದು ಐದು ವರ್ಷ ಆಗ್ಬಿಡ್ಲಿ ತೆಗಿನ ಬರಲಿ ನಾನು ಕರೀಲಿ ಅದು ಹೋಗಲ್ಲ ಯಾಕಂತಂದ್ರೆ ಡೌಟ್ ಔಟ್ ಬಂದ್ಬಿಟ್ಟಿರ್ತದೆ ಅದಕ್ಕೆ ನನ್ನ ಕೆಲಸ ಏನು ವಿಶ್ವಾಸವನ್ನು ಹಾಕೋದು ಆಮೇನ್ ಏಲಂಕದಲ್ಲಿ ಕೂಡ ಒಬ್ಬರಿಗೆ ದೆವ ಬಿಟ್ಟಿತ್ತು ಅಲ್ಲಿ ಹೋದಾಗ ಪ್ರಾರ್ಥನೆ ಮಾಡಿದ ತಕ್ಷಣ ನಾ ಅಮ್ಮ ಉರುಂಡಾಡಿ ಹಾಗೆ ನಾಮದಲ್ಲಿ ಹೋಗೊಂದು ಅಷ್ಟೇನೆ ಅದಾಗೆ ಉಲ್ಟ ಅಂತ ನಾನು ಹೋಗಿ ಎದ್ಬರಿಸ್ದೆ ಎದೊಳ ಟೀ ಮಾಡಿ ಬಂದಿದ್ದೀವಿ ಅಂದರೆ ಕರ್ಕೊಂಡು ಹೋದ್ರಿಗೆ ಆ ಡೌಟ್ ಆಗ್ಬಿಡ್ತು ಪಾಸ್ಟಿವ್ ನೋಡಿದಾಗ ಓಡಿಸಿಲ್ಲ ಎಮ್ಮರಿಸ್ಬಿಟ್ರು ಅಂತ ಆಮೇಲೆ ಆ ಎಮ್ಮ ಟೀ ಕೊಡ್ತು ಮಾರನೇ ದಿನ ಬೆಳಗ್ಗೆ ಇವ್ರು ಫೋನ್ ಮಾಡಿದ್ರು ಫಾಸ್ಟ್ ಆ ಸಿಂಪ್ಟಮ್ಸ್ ಎಲ್ಲ ಬಿಡ್ತು ಅಂತ ನಾನು ಹೇಳಿದೆ ಆ ಎಮ್ಮ ಅಲ್ಲಿ ಉರ್ರ ಬರ್ರ ಅಂತಿದ್ರೆ ನಾವು ನಾವು ನೋಡ್ತಾ ನೋಡ್ತಾ ಅನಿಸುತ್ತೆ ಆಮೇಲೆ ನಾಲ್ಕು ಅವರು ಮೂರು ಅವರು ಏ ಜಯ ಎಮ್ ಎ ಹೆ ಜಯಂ ಅಂತ ನಾವು ಆಡ್ತಾ ಇರಬೇಕು ಅದು ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ ಹೋಗಲ್ಲ ಯಾಕಂದ್ರೆ ಡ್ಯಾನ್ಸ್ ಮಾಡ್ತಾ ಇರ್ತದೆ ಯಾಕಂದ್ರೆ ಆತನ ಗೊತ್ತಾಯ್ತು ಇವ್ನಲ್ಲಿ ಭಯ ಇದೆ ಡೌಟ್ ಇದೆ ಹೋಗೋಲ್ಲ ಅಂತ ನಾನು ಇಷ್ಟೇ ಹೇಳಿದ್ದು ನನ್ನ ನಾಮ ಅಲ್ಲ ಯೇಸು ನಾಮದಲ್ಲಿ ನಾಮದಲ್ಲಿ ಏಸು ನಾಮದಲ್ಲಿ ಯೇಸು ನಾಮದಲ್ಲಿ ಹೋಗಿ ಅಷ್ಟೇ ಮುಗೀತು ಪ್ರೈಸ್ ಅಲಾಡ್ ಯಾಕಂದರೆ ಫುಲ್ಪೇಟಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು ನಾವು ಸುಳ್ಳು ಇಲ್ಲ ದೇವರು ನಾಮಕ್ಕೆ ಮಹಿಮಾಗಿ ಒಂದು ನಿಜವಾದ ಒಂದು ಘಟನೆ ನಡೀತು ಯಾಕಂದರೆ ಒಂದು ಅಮ್ಮ ಕ್ಯಾನ್ಸರ್ದು ಹೊಟ್ಟೆಯಲ್ಲಿ ಅವರು ಜರ್ಮನಿ ಅವರು ಮದರ್ ಆಗಿದ್ದರು ಇಲ್ಲಿ ಮಾರುತಳ್ಳಿಯಲ್ಲೆಲ್ಲೋ ನನಗೆ ಈ ಥರ ಒಂದು ಪೇಷಂಟ್ ಇದ್ದಾರೆ ಮೂರು ದಿನ ಮೂರು ದಿನದಲ್ಲಿ ಟೈಮ್ ಕೊಟ್ಟಿದ್ದಾರೆ ಅವ್ರು ಸಾಯ್ತಾರೆ ಫಾಸ್ಟ್ರಾಗೆ ಬನ್ನಿ ಇದ್ರೆ ಅವ್ರಿಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ ಅಂದರು ಆಗ ನನಗೆ ಅಷ್ಟು ಇಂಗ್ಲೀಷೆಲ್ಲ ಬರಲ್ಲ ಅಂದರೆ ನಮ್ದೆಲ್ಲ ಬಟ್ಲೋ ಇಂಗ್ಲೀಷ್ ಅಷ್ಟೊಂದು ನಾನು ಹೇಳಿದೆ ಅವ್ರಿಗೆ ಇಂಗ್ಲೀಷಾಗ ಬರೋದು ಬೇರೆ ಭಾಷೆ ಬರಲ್ಲ ಅಂದ್ಬಿಟ್ರು ನನಗೆ ಇಂಗ್ಲೀಷಲ್ಲಿ ಮಾತ್ರ ಬರಲ್ಲ ಅಷ್ಟೊಂದು ನಾನು ಬರಲ್ಲ ಅಂದ ಇಲ್ಲ ಬಂದು ಪ್ರೇಮ ಮಾಡಿಬಿಡಿ ಸಾಕು ಅಂದರು ಇವಾಗ ಕರೆದು ಬಿಟ್ರಲ್ಲ ಒಂದೇ ಮೆಸೇಜ್ ಐವತ್ತು ಸತಿ ಕೇಳ್ದು ಎಷ್ಟು ಮೆಸೇಜ್ ಬೆಳಗಿಂದ ಆರು ಗಂಟೆವರೆಗೂ ತಿರುಗಿಸಿ ತಿರುಗಿಸಿ ಬೆಟ್ಟ ನೋಡಿ ನೀನು ಮಾತಾಡು ಬೆಟ್ಟ ನೋಡಿ ನೀನು ಮಾತಾಡು ಅಲ್ಲಿ ಹೋಗಿ ಸೇರೋವರೆಗೂ ಯಾಕಂದ್ರೆ ದೌಟ್ ಜಾಗ ಕೊಡಬಾರ್ದಲ್ವ ಆ ಅಮ್ಮ ಎಲ್ಲ ನನ್ಸೆಲ್ಲ ಬಂದಿದ್ರು ಅದು ಎಲ್ಲ ಕಾಯಿಲೆ ಅವರೆಲ್ಲ ಅಳ್ಕೊಂಡು ಕೂತಿದ್ದಾರೆ ದೊಡ್ಡ ಒಂದು ಅಮ್ಮ ನಾನು ಹೇಳಿದೆ ಮದರ್ ಕೆನ್ ಅಟ್ ಅಚ್ಚ ಯು ಅಂದರು ಎಸ್ ಅಫ್ಕೋರ್ಸ್ ಅಂದರು ಕ್ಯಾನ್ಸರ್ ಡೈ ಇನ್ ದ ನೇಮ್ ಆಫ್ ಜೀಸಸ್ ಪ್ರೇಯರ್ ಹೋಗೋಣ ಅಂದ್ರೆ ಅಷ್ಟೇ ಬೇರೆ ಪ್ರೇಯರ್ ಮಾಡಿಲ್ಲ ಎಲ್ಲರೂ ಮುಚ್ಕೊಂಡು ಏನೋ ಹಾಡು ಗಿಡ ಏನಾದರೂ ಯಾಕಂದ್ರೆ ಲಾಂಗ್ ಲಾಂಗ್ ಪ್ರೇಯರ್ ಎಲ್ಲ ಮಾಡ್ತಾರಲ್ಲ ದೊಡ್ಡ ಪ್ರೇಯರ್ ಮಾಡಿದ ಫಿನಿಶ್ ಪ್ರೇಯರ್ ಅಷ್ಟೇ ಹೋಗೋಣ ಅಂದ್ರೆ ಯಾಕಂದ್ರೆ ಅದಕ್ಕೆ ಮೇಲೆ ನಮಗೆ ಬರಲ್ಲ ಕ್ಯಾನ್ಸರ್ ಕ್ಯಾನ್ಸರ್ ಅಷ್ಟೇ ಕರ್ಕೊಂಡು ಹೋದ್ರಿಗೂ ಆಶ್ಚರ್ಯ ಆಗ್ಬಿಟ್ಟು ಇಷ್ಟೇನ ಪ್ರಯರು ಆಲ್ರೆಡಿ ಏನಾಗಿದೆ ನಾನೀಗ ಏನಾಗಿದ್ದೀನಿ ಏನಾಗಿದ್ದೀನಿ ಚಾರ್ಜ್ ಆಗಿದ್ದೀನಿ ಈಗ ಅಲ್ಲಿ ಏನು ಚಾರ್ಜ್ ಆಗದಲ್ಲ ಅಲ್ಲಿ ಬಂದ್ಬಿಟ್ಟು ತಂದೆಯೇ ದೇವರೇ ಸೋತ್ರ ಸ್ವಾಮಿ ನಿಮಗೆ ಚಿತ್ತ ಇದೆಯಾ ನೆಕ್ಸ್ಟ್ ಡೇನೆ ಆ ಅಮ್ಮ ಫೋನ್ ಮಾಡಿ ಹೇಳ್ತು ಐ ಆಮ್ ಟೋಟಲಿ ಹೀಲ್ಡ್ ಅಂತ ಹಾಲೆ ಲೂಯ್ಯ ಅಮ್ಮ ಹೇಳಿದೆ ಆವಾಗ ಸ್ವಲ್ಪ ಬಟ್ಲರ್ಸ್ ಬರ್ತಾ ನಾನು ಹೇಳಿದೆ ಐ ಆಮ್ ನಾಟ್ ಹ್ಯಾಪಿ ಬಿಕಾಸ್ ಯು ಮಸ್ಟ್ ಗೆಟ್ ಸೇವ್ಡ್ ಅಂದೆ ನೀವು ರಕ್ಷಣೆ ಹೊಂದಬೇಕು ನೀವು ಆಮೀನ್ ಅವರಿಗೆ ಸುವಾರ್ಥ ಸಾರದೆ ನನಗೆ ಸಂತೋಷ ಹೋಗುತ್ತಾ ಯಾಕಂದ್ರೆ ಕಾಯಿಲೆ ಗುಣ ಆಗ್ಬಿಡುತ್ತೆ ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕು ಸೊ ವಾಟ್ ಐ ಶೂ ಡೂ ಅಕ್ಸೆಪ್ಟ್ ಜೀಸಸ್ ಆಸ್ ಯುವರ್ ಪರ್ಸ್ನಲ್ ಸೇವಿಯರ್ ಅಂತೆ ನೀವು ಯೇಸುವಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಳಿ ನಾನು ಏನು ಏನು ಮಾಡಬೇಕು ಹೇಳು ಯೇಸುವೇ ದೇವ್ರು ಅವರಿಂದ ಗುಣ ಮಾಡಿದ ನಾನಲ್ಲ ದೇವ್ರು ನಿಮ್ಮನ್ನು ಬಹಳ ಪ್ರೀತಿಸ್ತಾ ಇದ್ದಾರೆ ಅಮ್ಮ ನಿಮ್ಮನ್ನು ಇನ್ನೂ ಅನೇಕ ಕಾರ್ಯಗಳಿಗೆ ಇಟ್ಟಿದ್ದಾರೆ ನಾನು ನನ್ನ ಮೇಲೆ ಶಕ್ತಿ ಅಲ್ಲ ನೀವು ಅನೇಕ ಒಳ್ಳೆ ಜನ ಒಳ್ಳೇದು ಮಾಡಿದ್ದೀರಾ ಆ ಒಳ್ಳೆತನ ನನ್ನ ಕರ್ಕೊಂಬಂತು ಈಗ ಯೇಸು ಸ್ವಾಮಿ ನಿಮ್ಮನ್ನು ಗುಣ ಮಾಡಿದ್ದಾರೆ ಯೇಸು ಸ್ವಾಮಿ ನಂಬಿ ಅಂದರೆ ಎಸ್ ಐ ರಿಸೀವ್ ಐ ಅಕ್ಸೆಪ್ಟ್ ಅಂತ ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಪ್ರೈಸ್ ಅಲಾಡ್ ಅದೇ ಕ್ಯಾಂಪಸಲ್ಲಿ ಸುಮಾರು ಇಪ್ಪತ್ತೈದು ಜನ ಅಲ್ಲಿ ಏಡ್ಸ್ ಪೇಷಂಟ್ಗಳಿದ್ರು ಆದರೆ ನಾನು ಪ್ರೇಯರ್ ಮಾಡಲಿಲ್ಲ ಯಾಕೆ ಗೊತ್ತಾ ದೇವರ ನಡೆಸಲಿಲ್ಲ ಯಾಕಂದರೆ ಗುಣ ಮಾಡೋದು ನಾನಲ್ಲ ನಿಮ್ಮ ಒಳ್ಳೆತನಗಳು ನೀವು ಮಾಡೋ ಬಿತ್ತನೆ ನೀವು ಮಾಡೋ ಪ್ರಾರ್ಥನೆಗಳು ಅನೇಕ ಸ್ತೋತ್ರಗಳಿಗೆ ಭಾಗಗಳನ್ನ ತೆರೆಯುತ್ತದೆ ವೈಝಲಾಂಡ್ ಹಾಲೆಲ್ಲೂಯ್ಯ ನಿಜಂಗ್ ಅರ್ಥ ಆಗ್ತಿದೆ ಆಮೇನ್ ಎಷ್ಟೋ ದೆವ್ವಗಳು ಹೋಗಲಿಲ್ಲ ಪ್ರೇಯರ್ ಮಾಡಿ ಆಗ ದೇವ್ರು ಹೇಳ್ಕೊಟ್ರು ಆಮೇನ್ ಕಾರಣ ಏನು ನಾವು ಏಟ್ ಬಿದ್ದು ನೋವಲ್ಲಿ ಕಲ್ತಿದ್ದನ್ನ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾಯಿದ್ವಿ ಈಸಿಯಾಗಿ ಗೆಲ್ಬೋದು ಜೀವನದಲ್ಲಿ ಅದಕ್ಕೆ ಈ ಕಾಯಿಲೆನೇ ನೋಡ್ತಾ ಇದ್ರೆ ಕಾಯಿಲೆಗಳೇ ಬಂದು ಸೇರ್ಕೊಡುತ್ತೆ ಸ್ವಲ್ಪ ತಳ್ಳಿಟ್ಬಿಟ್ಟು ವಿಶ್ವಾಸ ನೋಡಿ ಇನ್ನೊಂದು ಹೆಜ್ಜೆ ಯೇಸು ಸ್ವಾಮಿ ಮುಟ್ಬೋದಾಗಿತ್ತು ಅನೇಕರು ಬಿರುಗಾಳಿ ನೋಡಿಬಿಟ್ರು ಅನೇಕರು ನಷ್ಟಗಳು ನೋಡಿದ್ರು ಅನೇಕರು ಹಾಗೆಯೇ ನೋಡಿ ಮುಳುಗಿ ಅನೇಕರು ಸಭೆ ಬಿಟ್ಟೇ ಹೋಗ್ಬಿಟ್ರು ಇನ್ನೊಂದು ಹೆಜ್ಜೆ ಇಟ್ಟಿದ್ರು ಸಕ್ಸಸ್ ಆಗಿಬಿಡ್ತಿದ್ರು ಅದಕ್ಕೆ ಯಾವುದು ನೋಡ್ತಾ ಇದ್ದೀರಾ ಯಾರು ಇದ್ದೀರಾ ಯಾವುದನ್ನು ಕೇಳ್ತಾ ಇದ್ದೀರಾ ಅದು ನಿಮ್ಮ ನಂಬಿಕೆನೇನು ಮಾಡುತ್ತೆ ಎಫೆಕ್ಟ್ ಮಾಡುತ್ತದೆ ಹಾಲೆ ಲೂಯ್ಯ ಯೋ ಬಂದು ಅದು ನೋಡ್ಬಿಟ್ಟು ಮುಗಿಸ್ತೇನೆ ಎಷ್ಟು ಜನ ಗಾಶಿ ತೊಗಿತ್ತು ಹಾಲೆ ಅದಕ್ಕೆ ಯಾವುದೋ ನೋಡಿಕೊಂಡು ಒಳಗೆ ಚಾರ್ಜ್ ಆಗ್ತಾ ಇದ್ದೀರಾ ಯಾವುದೋ ಕೇಳ್ತಾ ಇದ್ದೀರಾ ಚಾರ್ಜ್ ಆಗ್ತಾ ಇದ್ದೀರಾ ಯಾವುದು ನಿಮ್ಮ ಆತ್ಮಕ್ಕೆ ಫಲ ಕೊಡುತ್ತೋ ಅದನ್ನು ಮಾತ್ರ ನೋಡಿ ಒಂದು ವಾರ ಟ್ರೈ ಮಾಡಿ ನೋಡಿ ಆಟಂಬಡಿ ನಿಮ್ಮಲ್ಲಿ ವಿಶ್ವಾಸ ಸ್ಟ್ರಾಂಗ್ ಆಗಿಬಿಡ್ತದೆ ಯಾರು ನಿಮ್ಮನ್ನು ಯಾರು ಬಂದು ನಿಮ್ಮ ತಲೆ ಮೇಲೆ ಕೈ ಇಡೋ ಅವಶ್ಯಕತೆ ಇಲ್ಲ ಎ ಮೇನ್ ಇದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಆಮೇಲೆ ಕಂಪ್ನೀಲಿ ಓದಿ ಓದುವಾಗ ಐ ಮೀನ್ ಬರೀ ಬೈಬಲ್ ಓದ್ತಿದ್ದೆ ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದಲ್ಲಿ ಬೈಬಲ್ ಇದ್ದೆ ಕಂಪ್ನಿಗೆ ಕೆಲಸ ಮಾಡ್ಕೊಂಡು ಬೈಬಲ್ ಓದ್ತಿದ್ದೆ ಏಷಾ ಐವತ್ತು ಐದು ಐವತ್ಮೂರು ಐದು ಆತನ ಬಾಸಗಳಿಂದ ಅಷ್ಟೇ ಆ ವಾಕ್ಯ ಜೀವವಾಗಿ ನನ್ನಲ್ಲಿ ನನ್ನ ಹೃದಯದ ಹಾರ್ಟ್ ಹೋಲ್ಸ್ನೇ ಕ್ಲೋಸ್ ಮಾಡಿಬಿಡ್ತು ನನಗೆ ಯಾವ ಫಾಸ್ಟು ಪ್ರೇಯರ್ ಮಾಡಿಲ್ಲ ಐ ವಾಕ್ಯದ ಬೆಳಕು ಒಳಗೆ ಬಂದಾಗ ಧೈರ್ಯ ಬಂದ್ಬಿಡುತ್ತೆ ಸಂಜಾನ್ಸ್ ಹೋಗಿ ಅಲ್ಲಿ ಚೆಕ್ ಮಾಡುವಾಗ ಹೇಳಿದ್ರು ಅವ್ನ ತುಂಬ ನೋತಾಯಿತು ಹಾರ್ಟ್ ಪಿಂಥರ ಚುಸ್ತಾಯಿತ್ತು ಕೆಲಸ ಮಾಡುವಾಗ ಆಗ ಹಾಸ್ಪಿಟ್ಲ್ ಹೋಗಿ ಚೆಕ್ ಮಾಡುವಾಗ ನನಗೆ ಹನ್ನೆರಡು ವಯಸ್ಸಲ್ಲಿ ಗೊತ್ತು ನನಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಅದಕ್ಕೆ ಡಾಕ್ಟರ್ ಹೇಳಿದ್ರು ಇಮ್ಮಿಡಿಯೇಟಾಗಿ ಇವನಿಗೆ ಆಪ್ರೇಷನ್ ಮಾಡಬೇಕು ನೀವು ತುಂಬ ಲೇಟ್ ಮಾಡಿಬಿಟ್ರಿ ಒಂದೂವರೆ ಲಕ್ಷ ನೀವು ತೊಗೊಂಡ್ಬರ್ಬೇಕು ಅಂತಂದ್ರೆ ಆವಾಗ ಬೆಂಗಳೂರಲ್ಲಿ ಸೈಟ್ ಬಂದು ಐವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಆಗ ಆಗ ನಮ್ಮ ತಾಯಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಒಂದೂವರೆ ಲಕ್ಷ ಬೇರೆ ಆಪ್ರೇಷನ್ ಮಾತ್ರ ಅವ ನಾನು ಯೋಚನೆ ಮಾಡಿದೆ ಅಯ್ಯೋ ಯಾಕಂದ್ರೆ ಇವಾಗ ತಾಯಿ ಸ್ವಲ್ಪ ಭಯಪಡ್ತಾರೆ ನೋಡಿ ನಾನು ಓದಿದೆಲ್ಲ ಮರ್ತ್ ಬಿಡ್ತೀನಿ ಇಲ್ಲ ಅಂದರೆ ಓದ್ತಿದ್ದೆ ಮನಪಾಠ ಮಾಡ್ತಿದ್ದೆ ಗೊತ್ತಿಲ್ಲ ಹಾಸ್ಪಿಟಲಲ್ಲಿ ಅವ್ರು ಸ್ಕ್ಯಾನ್ ಮಾಡುವಾಗ ಸಡನಾಗಿ ಒಳಗಿಂದ ಈ ಡಾಕ್ಟರ್ ಸುಳ್ಳು ಹೇಳ್ತಿದ್ದಾರೆ ಅಮ್ಮ ಅಂದರೆ ಡಾಕ್ಟ್ರು ಸುಳ್ಳು ಹೇಳ್ತಾರಾ ಅವ್ರು ಹೇಳಲ್ಲ ಯಾವುದು ನಮ್ಮನ್ನು ಚಾರ್ಜ್ ಮಾಡ್ಕೊಂಡಿರ್ತಾರೆ ಒಳಗೆ ಒಳಗಿಂದ ಹೇಳ್ತಾ ಇದೆ ಇಲ್ಲವ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಸೌಖ್ಯ ಆಗಿದ್ದೀನಿ ನೀನು ಭಯ ಪಡಬೇಡ ಇನ್ನೊಂದು ಸ್ಕ್ಯಾನಿಂಗು ಮಾಡಿಸ್ಬೇಡ ನೋಡ್ಕೊಂಡು ಅದ್ಭುತ ಮಾಡ್ತಾರೆ ಹಾಗಾದ್ರೆ ಸ್ಕ್ಯಾನ್ ಮಾಡ್ತಾ ಇರೋ ನಾನು ದೇವರತ್ರ ಪ್ರಾರ್ಥನೆ ಮಾಡ್ತೀನಿ ದೇವ್ರೆ ನನ್ನ ಮೇಲೆ ಚಾಕು ಬೀಳಬಾರ್ದು ನಿನ್ನ ನನ್ನ ಅವು ಬರ್ತಾಯಿದೆ ರೆವಲ್ಯೂಷನ್ ಬರ್ತಾ ಇದೆ ನನ್ನ ಹೋಲ್ಸನ್ನು ಕ್ಲೋಸ್ ಮಾಡೋದಕ್ಕೋಸ್ಕರ ಕಲ್ವಾರಿ ಶಿಲೆಬೇಲಿ ನಿನ್ನ ಹೃದಯ ಹೋಲಾಗಿದೆ ಇಲ್ಲಿ ಪಕ್ಕೆಯಲ್ಲಿ ಚುಚ್ಚಿ ಹೃದಯ ತನಕ ಹೋಗಿದೆ ಅದು ಅಲ್ಲಿ ನೀರು ರಕ್ತ ಹರಿದಿದೆ ದೇವ್ರೆ ನನ್ನ ಹೋಲ್ಸ್ ಕ್ಲೋಸ್ ಆಗೋದಕ್ಕೆ ಇವಾಗ ಅವರು ಸ್ಕ್ಯಾನ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅವ್ರು ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅವ್ರು ಹೇಳಿದ್ರು ಹೋಲ್ಸ್ ಕ್ಲೋಸ್ ಆಗಿದೆ ಹಾಲಿ ಲೂಯ್ಯ ಇದಾಗಿ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಕಿರಿಸ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಕೂಗ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಐ ಮೀನ್ ಫಲವಾಗಿ ಇದ್ದೀನಿ ಕರ್ತನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ ಹಾಲಿ ಲೂಯ್ಯ ಹಾಗಾದ್ರೆ ಪಾಸ್ ನೀವು ಟ್ಯಾಬ್ಲೆಟ್ಸ್ ತಗೋಳ್ತಾ ಇಲ್ವಾ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇಲ್ಲ ಆದರೆ ಡೈಲಿ ಟ್ಯಾಬ್ಲೆಟ್ಸ್ ಇದೀನಿ ಯಾವ ಟ್ಯಾಬ್ಲೆಟ್ಸು ಈ ಟ್ಯಾಬ್ಲೆಟ್ಸ್ ಅದು ಸ್ವಲ್ಪ ಕಹಿನೇ ಇದು ಸಿಹಿ ಇದು ಬೆಸ್ಟು ಇಂಜೆಕ್ಷನ್ ಮಾಡೋಣ ಇಲ್ಲಿಗೆ ಬನ್ನಿ ನಂಬಿಕೆ ನಾನು ನಂಬ್ತೀನಿ ಬಸ್ ಹಾಸ್ಪಿಟಲ್ಗೆಲ್ಲ ಯಾವ ನಂಬಿಕೆ ಫೇಲಿಯರ್ ಆಗುತ್ತೆ ನೀವು ನಿಜವಾಗಿ ನಂಬಿಕೆ ಬೇಕಂದ್ರೆ ಕೆಲಸ ಇದೆ ಅದಕ್ಕೆ ಅನೇಕರು ಭಕ್ತಿಯಲ್ಲಿ ಹೋಗ್ತಾ ಇದ್ದಾರೆ ನಾನು ದೇವ್ರು ನಂಬ್ತಾ ಇದ್ದೀನಿ ನನಗೆ ಚೆನ್ನಾಗಿ ಆಗ್ಬಿಡುತ್ತೆ ರಾಂಗ್ ನಿಮ್ಮ ಮನದಲ್ಲಿ ವಿಶ್ವಾಸ ಇದೆ ಹೃದಯದಲ್ಲಿ ಭಯ ಇದೆ ಹೃದಯದಲ್ಲಿ ಡೌಟ್ಸ್ ಇದೆ ಅದಕ್ಕೆ ವಾಕ್ಯಗಳು ನಿಮ್ಗೆ ಇಷ್ಟವಾದ ವಾಕ್ಯನ ಮಂಡಪಾಠ ಮಾಡಿ ಮುಚ್ಕೊಂಡು ವಾಕ್ಯನೇ ಪ್ರೇಯರ್ ಮಾಡಿ ಅಯ್ಯೋ ಏನೇನೋ ಹೇಳಿ ಬಾಯಿನಲ್ಲಿ ಹೇಳೋದಕ್ಕಿಂತ ವಿಶ್ವಾಸದಲ್ಲಿ ವಾಕ್ಯನೇ ಹೇಳಿ ಕರ್ತನನ್ನು ಕುರುಬನು ಕರ್ತನನ್ನ ಕುಟುಂಬಕ್ಕೆ ಕುರುಬನು ನಾನು ಕೊರತೆ ಪಡುವುದಿಲ್ಲ ಅದಕ್ಕೆ ಅನೇಕ ಇಕ್ಕಟ್ಟದ ಪರಿಸ್ಥಿತಿ ಬರುತ್ತೆ ಅನೇಕ ಸಮಯ ಕಣ್ಣೀರದ ಪರಿಸ್ಥಿತಿ ಬರುತ್ತೆ ಆದರೂ ಬಾಯಲ್ಲಿ ದೇವರೇ ನೀನು ವಾಕ್ಯ ಸತ್ಯ ಸ್ವಾಮಿ ನೀನು ನಿಶ್ಚವಾಗಿ ಅದ್ಭುತ ಮಾಡೇ ಮಾಡ್ತೀಯ ನನಗೆ ಸಹಾಯ ಮಾಡ್ತೀರಾ ಅನೇಕ ಸಮಯ ಅದಕ್ಕೆ ಆ ಜ್ಞಾನ ತಂದು ಇದೆ ನೀನು ದುರಾಲೋಚನೆ ಮಾಡದಿದ್ದರೆ ನಿನ್ನ ಬಾಯಿಯ ಮೇಲೆ ಕೈ ಇಟ್ಕೋ ದುರ್ ಒಳಗೆ ದುರಾಚಿಗಳು ಬಂದರೂ ಕೂಡ ನಿನ್ನ ಬಾಯಿ ತೆರೆದು ಬಿಡಬೇಡ ಯಾಕಂದರೆ ಬಾಯಿ ಸೈತಾನಿಗೆ ಬಾಗಿಲು ದೇವರಿಗೂ ಬಾಗಿಲು ಅದಕ್ಕೆ ಭಕ್ತಿದ ಒಂದು ಒಂದು ಸ್ಥಾನ ನೆಕ್ಸ್ಟ್ ವಾಕ್ಯಕ್ಕೆ ಬರ್ಬೇಕು ನಾವು ಯಾಕಂತಂದ್ರೆ ಈಗ ಬಿಡುಗಡೆ ನಿಮ್ಮೊಳಗೇನೆ ಇದೆ ಈಗ ಜೀವನ ಜೀವನಾಶೆ ತರಬಹುದು ಒಂದು ಈ ಒಂದು ವಾಕ್ಯ ಮಾತ್ರ ಓದ್ಬಿಟ್ಟು ಮುಗಿಸ್ತೇನೆ ಒಂದು ಐದು ಓದಿ ಬೇಗ ಯೋಗ ಒಂದು ಐದು ಹ್ಮ್ 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 ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ಹ್ಞೂ 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 ನೋಡಿ ಡೌಟ್ ಒಂದು ವೇಳೆ ಹೇಳಿ ಒಂದು ವೇಳೆ ಈಗ ಅವನು ಪ್ರೇಯರ್ ಏನು ಮುಂಜಾನೆ ಎದ್ದು ಏನು ಪ್ರೇಯರ್ ಮಾಡ್ತಿದ್ದಾನೆ ಭಯದ ಪ್ರಾರ್ಥನೆ ಭಯದ ಕಾಣಿಕೆ ಭಯದ ಚರ್ಚ್ ಆಟ ಅನೇಕರು ಚರ್ಚ್ಗೆ ಯಾಕೆ ಬರ್ತಾರೆ ಅಂದ್ಕೊಂಡಿದ್ದೀರಾ ಎಲ್ಲರೂ ಪ್ರೀತಿಯಲ್ಲಿ ಬರ್ತಿದ್ದಾರಾ ಎಲ್ಲ ಹೇಗಿದ್ದಾರೆ ಅಂತಂದರೆ ಚರ್ಚ್ಗೆ ಹೋಗಿ ಅಂದ್ರೆ ಕೈಗಾಲು ಮುರಿದ ದೇವರು ಚರ್ಚ್ಗೆ ಹೋಗಿಲ್ಲ ಅಂದ್ರೆ ದೇವ್ರು ನಮಗೆ ಶಾಪ ಕೊಟ್ಬಿಡ್ತಾರೆ ಅನೇಕರು ಭಯದಲ್ಲಿ ಬರಬೇಡಿ ಪ್ರೀತಿಯಲ್ಲಿ ಒಳಗೆ ಬಂದ್ರೆ ಇವತ್ತು ಅನೇಕರು ದೇವ್ರು ಕೊಡೋ ಕೂಡ ಅಯ್ಯೋ ಕೊಟ್ಬಿಟ್ರೆ ಆಮೇಲೆ ದೇವ್ರಿಗೆ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ದೇವ್ರಿಗೆ ಕಿತ್ಕೊಳ್ಳಲ್ಲ ನಿನ್ನ ನಂಬಿಕೆ ಅಂತ ನಿನಗೆ ದೇವರೇ ನೀನು ಹೇಳಿದೆ ಸ್ವಾಮಿ ಪರಲೋಕದ ದ್ವಾರವನ್ನು ತೆರೆದು ಸ್ಥಳ ಇಡಿಸಲಾರದಷ್ಟು ಐಡಿಯಾಗಳನ್ನ ಕೊಡುವ ದೇವರೇ ನಿನ್ನ ವಾಕ್ಯದಂತೆಯೇ ನಾನು ಬಿತ್ತನೆ ಮಾಡ್ತೇನೆ ಮಲಾಕಿ ಮೂರು ಅದಕ್ಕೆ ಇಲ್ಲಿ ನಂಬಿಕೆನ ಭಯಾನ ಆಗ ನಿಮ್ಮ ಪ್ರೇಯರ್ ಹಿಂದುಗಡೆ ಭಯಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಭಯಪಟ್ಟು ಹಾಡಾಡ್ತಾ ಇದ್ದೀರಾ ಭಯಪಟ್ಟು ಬಿತ್ತನೆ ಮಾಡ್ತಾ ಇದ್ದೀರಾ ಭಯಪಟ್ಟು ಚರ್ಚೆ ಬರ್ತಾ ಇದ್ದೀರಾ ಅಥವಾ ವಿಶ್ವಾಸದೊಂದಿಗೆ ಒಳಗೆ ಬರ್ತಾ ಇದ್ದೀರಾ ವಿಶ್ವಾಸೊಂದಿಗೆ ಕೊಡ್ತಾ ಇದ್ದೀರಾ ಇವತ್ತು ಪ್ರಾರ್ಥನೆ ಮಾಡ್ತಾರ ಇವತ್ತು ಆಲಿಕ್ಕೆ ಹೋಗ್ತೀನಿ ಮೆಸೇಜ್ ಕೇಳ್ತೀನಿ ದೇವನೊಂದಿಗೆ ಮಾತಾಡ್ತಾರೆ ನೀವು ನಂಬಿಕೆ ಬನ್ನಿ ಆವತ್ತು ಮೆಸೇಜ್ ನಿಮಗೇನೆ ಯಾಕಂದ್ರೆ ಯೋಬು ಕೂಡ ಯಾರಾದರೂ ಉಪದೇಶ ಮಾಡ್ತಾರ ಅಂತ ನೋಡ್ದ ಎಲ್ಲ ರಾಂಗ್ ಮೆಸೇಜ್ ಕೇಳ್ದ ದೇವ್ರ ಹತ್ರ ಹೋದ ಈಗ ಅವ್ನಿಗೆ ಆನ್ಸರ್ ಸಿಗ್ತಾನೆ ಇದೆ ಲಾಸ್ಟ್ ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ ಕೀರ್ತನ ಐವತ್ತಾರು ಮೂರು ಎಲ್ಲ ಹೇಳಿ ನಾನು ಕಲಿತಾ ಇದ್ದೇನೆ ಇಲ್ಲಿ ನಾವು ಅಲ್ಲ ನೀವು ಹೀರೋಗಳೇ ಆಮೇಲೆ ದೇವ್ರ ದೃಷ್ಟಿಯಲ್ಲಿ ಆಮೆ ಎಲ್ಲರೂ ದೇವ್ರ ಮಕ್ಕಳೇನೆ ಆದರೂ ಒಂದು ನಿಯಮ ಒಂದು ಪ್ರಮಾಣ ಕಲಿಸಿದ್ದಾರೆ ಇದು ನಾವು ಕಲ್ತ್ಕೊಂಡ್ರೆ ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಜಯವನ್ನು ಕೊಡೋದಕ್ಕೆ ಸಾಧ್ಯ ಕೀರ್ತನ ಐವತ್ತಾರು ಮೂರು ನನಗೆ ಹೆದರಿಕೆ ಉಂಟಾದಾಗ ಹೆದರಿಕೆ ಅಂದ್ರೆ ಏನು ಎದುರು ನೋಡ್ತಾ ಇದ್ದೀರಾ ಹೇಳಿ ಎದುರು ನೋಡ್ತಾ ಇದ್ದೀನಿ ಏನೋ ಎದುರು ನೋಡ್ತಾ ಇದ್ದೀರಾ ಅದು ಬಂದ್ಬಿಡುತ್ತೆ ವಿಶ್ವಾಸ ಏನು ಎದುರು ನೋಡ್ತಾ ಇದ್ದೀರಾ ದಾವಿದ ಹೇಳ್ತೇನೆ ನನ್ನ ಜೀವಮಾನವೆಲ್ಲ ಕಷ್ಟನು ನಷ್ಟನು ದುಃಖನು ಕಷ್ಟ ಅದು ಹೇಳಿಲ್ಲ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನು ದೆವುಗಳ ಹಿಂಬಾಲಿಸುತ್ತೆ ಹೇಳಿಲ್ಲ ಯಾವ್ದು ಹಿಂಬಾಲಿಸುತ್ತೆ ಈ ವರ್ಷ ಶುಭ ನೆಕ್ಸ್ಟ್ ವರ್ಷ ಇನ್ನು ಶುಭಗಳೇ ಅದಕ್ಕೆ ನೆಕ್ಸ್ಟ್ ವರ್ಷ ಇನ್ನು ಹದಿನೈದು ನೋಡ್ತಿದ್ದೆ ನಮ್ಮ ಜನ ಈ ವರ್ಷ ಹೇಗಿತ್ತು ನೆಕ್ಸ್ಟ್ ವರ್ಷ ಏನಾಗುತ್ತೆ ಗೊತ್ತಿಲ್ವೇ ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗೇ ಇರುತ್ತೆ ನೀತಿವಂತನು ಮಧ್ಯಾಹ್ನದವರೆಗೂ ಪ್ರಕಾಶಿಸುವ ಬೆಳಕಿನಾಗೆ ಪ್ರಕಾಶಿಸುತ್ತಲಿರುವನು ಈಗ ನಿಮ್ಮ ಆತ್ಮದಲ್ಲಿ ವಿಶ್ವಾಸ ಸ್ಟ್ರಾಂಗ್ ಆಯ್ತಾ ಕರೆಕ್ಟ್ ಜಾಗಕ್ಕೆ ಬಂದರೆ ನಿಮ್ಗೆ ವಿಶ್ವಾಸ ಬರುತ್ತೆ ಬೇರೆ ಕಡೆ ಕೂತಿದ್ರೆ ಸುತ್ತ ನಿಮ್ಗೆ ಭಯ ಬಂದ್ಬಿಟ್ಟಿರುತ್ತೆ ನನಗೆ ಹೆದರಿಕೆ ಉಂಟಾದಾಗ ಏನ್ಮಾಡುವೆನು ಹೆದರಿಕೆ ಉಂಟಾದಾಗ ವಾಟ್ಸಪ್ಪಲ್ಲಿ ಕಾಮಿಡಿ ನೋಡ್ತಿರುವನು ಬೋರ್ ಇಡ್ತಿದ್ರು ಅದಕ್ಕೆ ಸ್ವಲ್ಪ ಒಂದು ಪಿಕ್ಚರ್ ನೋಡೋಣ ಅಂತಿದ್ದೀನಿ ಇನ್ನೂ ಭಯ ಆಗ್ತಾನೆ ಸಹಿತ ಫೀಡ್ ಮಾಡ್ತಾ ಇದ್ದೀರಾ ಅನೇಕರಿಗೆ ದೇವೂ ಪಿಚ್ಚರು ಒಂದು ನಮಗೆ ದೆವ ಇರ್ತೀವಿ ನಾನು ಹೇಳ್ದು ದೇವ ಪಿಚ್ಚರ್ ನೋಡಿದ್ರೆ ಅಂತ ಹೌದು ಅದಕ್ಕೆ ಬಂದು ಕೂತಿದ್ದೀನಿ ನಾನು ನೀವು ಯಾ ಯಾವುದು ನೋಡ್ತೀರೋ ಅದೇ ಬಂದು ಕೂತ್ಕೊಳ್ಳೋದು ಫಸ್ಟ್ ಅದನ್ನ ನೋ ನೋಡೋ ನಿಲ್ಲಿಸಿ ಒಬ್ರಿಗೆ ದೆವ ಹೋಗ್ಲೇ ಇಲ್ಲ ಅವಾಗ ಅವ್ರಿಗೆ ಏನು ಮಾಡಿದೆ ಅವ್ರು ನಂಬಲೇ ನಾನು ಹೇಳ್ದೆ ಅಮ್ಮ ಅಂದರೆ ಇಲ್ಲ ಭಾಷೆ ಬೀಡಾಗಿಲ್ಲ ಸರಿ ಒಂದು ಕೆಲಸ ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಕ್ಲೀನಾಗಿ ಒಂದು ವೈಟ್ ಪೇಪರ್ ತೊಗೊಂಡೆ ಒಂದು ದೆವ್ದು ಒಂದು ನಾನೇ ಡ್ರಾಯಿಂಗ್ ಬರೆದೆ ಅದಕ್ಕೊಂದು ರೆಡ್ ರಿಂಕಲ್ಲಿ ಎಲ್ಲ ಕ್ರಾಸ್ ಮಾಡಿದೆ ಅಮ್ಮ ಈಗ ನಿಮ್ಮಲ್ಲಿದ್ದ ದೆವ ಬೆಂಕಿ ತೊಗೊಂಡೆ ಪಟ್ನಾ ಅಂಟಿಸಿದೆ ನೋಡಿ ಹಿಂಗೆ ಸುಟ್ಟು ಹೋಗ್ತಾ ನೋಡಿ ಅಂತ ಆಮೇಲೆ ನಮಗೆ ಸಾಂಬಾರ ಅಪ್ಪ ಸರ್ ಇವ್ ನೋಡಿ ಆಮೇಲೆ ಆರಾಮಾಗಿ ಮನೆಗೆ ಹೋದ್ರು ಆಮೇಲೆ ದೆವ ಬರಲಿಲ್ಲ ಯಾಕಂದ್ರೆ ಅನೇಕರಿಗೆ ನೋಡಿದ್ರೆ ಪ್ರೈಸ್ ಅಲ್ಲ ಎಷ್ಟು ಅನುಭವಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಒಬ್ಬರಿಗೆ ತುಂಬ ಹೊಟ್ಟೆನೋ ಹೊಟ್ಟೆನೋ ಒಂದು ಏನೋ ಒಂದು ಸಮಸ್ಯೆ ಇರ್ತದೆ ನಾನು ಮರ್ತ್ಬಿಟ್ಟೆ ಮನೇಲಿ ಆಗ ಒಂದು ಆಸ್ಪಿರಂಟ್ ಟ್ಯಾಬ್ಲೆಟ್ಸ್ ಇತ್ತು ನನಗೆ ಗೊತ್ತಾಯ್ತು ಇದು ಬಂದು ಡಿಪ್ರೆಷನ್ದ ಬಂದಿದೆ ಅಂತ ನಾನು ಏನು ಮಾಡಿದೆ ಆ್ಯ ಟ್ಯಾಬ್ಲೆಟ್ ನೀರು ಹಾಕುತ್ತೆ ಕರ್ಕಿಬಿಡುತ್ತೆ ಅದಕ್ಕೆ ಹಾಕ್ಬಿಟ್ಟು ಪ್ರೇಯರ್ ಮಾಡಿಕೊಟ್ಟೆ ಗುಣ ಆಯಿತು ಆಮೇಲೆ ಹೇಳಿದ್ರು ನೀವು ಪ್ರೇಯರ್ ಮಾಡಿ ಗುಣ ಆಯಿತು ಗೊತ್ತು ಅಲ್ಲಿ ಆ್ಯಸ್ಪೆಂಟ್ ಹಾಕಿದೆ ಯಾಕಂತ ಅವ್ರಿಗೆ ಅವರಿಗೆ ಅವ್ರಿಗೆ ಮೆಡಿಸಿನೇ ಗುಣ ಆಗ ನಾನು ಚೆನ್ನಾಗಿ ಇದು ದೆವ್ವದಿಂದ ಅಲ್ಲ ಇದು ಬಂದು ಆಮೇಲೆ ಟೆನ್ಷನ್ ಬಂದಿರೋದು ಪವಿತ್ರಾತ್ಮ ಒಳ್ಳೆಯ ಸಹಾಯಕನು ಇಲ್ಲಾಂದ್ರೆ ಸೇವೆ ಮಾಡೋದು ಭಾಳ ಕಷ್ಟ ಇದೆ ದೇವ್ರ ಕೃಪೆ ಬೇಕು ಅಲ್ಲಿ ಎಲ್ಲೂಯ್ಯ ನನ್ನ ಪ್ರಾಬ್ಲಮಲ್ಲಿ ಹಾಕಿ ಸಿಕ್ಸಿ ಗಂಟೆ ಗಟ್ಟಲೆ ಅದು ಹೋಗಿಲ್ಲ ಅಂತ ಆಮೇಲೆ ಆಮೇಲೆ ಡಿಪ್ರೆಸ್ ಆಗಿ ಅನೇಕ ಸೇವಕರು ಬಿಡಿದ್ ಸೇವೆಗಳು ಬಿಡೋದು ಹೀಗೆ ಈಜಿ ಅನ್ಕೋಬೇಡಿ ಯಾಕಂದ್ರೆ ಸಮಸ್ಯೆ ಬರುವಾಗ ಅದನ್ನು ಗೆದ್ದಿಲ್ಲ ಅಂತಂದ್ರೆ ಡಿಪ್ರೆಷನ್ ಅನೇಕ ಬಿಟ್ಬಿಡ್ತಾರೆ ಅದಕ್ಕೆ ದೇವರು ಒಂದೊಂದಾಗಿ ಒಂದೊಂದಾಗಿ ನಮ್ಗೆ ಕಲಿಸ್ಕೊಡ್ತಿದ್ದಾರೆ ನನಗೆ ಹೆದರಿಕೆ ಉಂಟಾದಾಗ ಏನು ಮಾಡುವೆನು ನಿನ್ನನ್ನೇ ಆಶ್ರಯಿಸಿಕೊಡೋನು ಹೇಗೆ ಐದನೇ ವಾಕ್ಯ ಮೂರು ನಾಲ್ಕನೇ ವಾಕ್ಯ ಓದಿ ಹ್ಮ್ ದೇವರ ಹ್ಮ್ ಆತನಲ್ಲಿಯೇ ಹೆಚ್ಚಳ ಪಡುವೆನು ದೇವರ ನಂಬಿ ನೋಡಿದ್ರ ಈಗ ಭಯದಲ್ಲಿದ್ದವನು ಹೇಗೆ ನಿರ್ಭಯ ಆಗ್ಬಿಡ್ತು ಭಯದಲ್ಲಿದ್ದ ನೆಕ್ಸ್ಟ್ ವಾಕ್ಯದಲ್ಲಿನೇ ಭಯ ಹೋಗ್ಬಿಟ್ಟು ನಿರ್ಭಯದಿಂದ ಹೇಗೆ ನಿರ್ಭಯ ಆಯಿತು ಒಂದೇ ಸಿಕ್ಕ ಸೆಂಟ್ರಲ್ ಒಂದಿದೆ ಏನು ದೇವರ ವಾಗ್ದಾನಗಳನ್ನು ಏನು ಮಾಡ್ತೇನೆ ನಾನು ಫೀಡ್ ಮಾಡಿ ಅದಕ್ಕೆ ಏನಾದರೂ ಭಯ ಆಯ್ತಾ ಜೋಲ್ವಿಕೆ ಆಯ್ತಾ ಜಸ್ಟ್ ಒಂದು ನಾಲ್ಕು ಟ್ಯಾಬ್ಲೆಟ್ಸ್ ಥರ ವಾಕ್ಯಗಳನ್ನು ಮನಪಟ ಮಾಡಿ ಅದನ್ನು ಕಲ್ಪನೆ ಮಾಡಿ ಆಟೋಮೆಟಿಕ್ ನಿಮ್ಮ ಆತ್ಮದಲ್ಲಿ ವಿಶ್ವಾಸ ಸ್ಟ್ರಾಂಗ್ ಆಗಿಬಿಡುತ್ತೆ ಆ ಮೇನ್ ಥ್ಯಾಂಕ್ ಯು ಜೀಸಸ್ ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ ಈ ಪೈದ ಬಗ್ಗೆ ಇನ್ನೂ ಸ್ವಲ್ಪ ಹಾಳೋಗಿ ನೋಡ್ಲಿದ್ದೇವೆ ಜಸ್ಟ್ ಇಂಟ್ರಡಕ್ಷನ್ ಕೊಟ್ಟೆ ಎಷ್ಟು ನನಗೆ ಆಶೀರ್ವಾದಿತ್ತು ಅದಕ್ಕೆ ಯಾವುದನ್ನು ನೋಡ್ತಿರೋ ಯಾವುದನ್ನ ಕೇಳ್ತಿರೋ ಯಾವ ಜೊತೆ ಸೇರ್ತಿರೋ ಏನ್ ಮಾಡ್ತಾ ಇದೆ ನಿಮ್ಮ ನಂಬಿಕೆಯನ್ನ ಆ ಮೇನ್ ಬಿಲ್ಡ್ ಮಾಡ್ತಾ ಇರ್ಬೋದು ಹಾಳು ಮಾಡ್ತಾ ಇರ್ಬೋದು ಅದಕ್ಕೆ ನೋಡೋದನ್ನು ಕೆಟ್ಟದನ್ನು ನೋಡೋದನ್ನು ಸ್ಟಾಪ್ ಮಾಡಿ ಒಳ್ಳೆಯದನ್ನು ನೋಡಿ ಒಳ್ಳೆಯ ದೇವ್ರ ವಾಕ್ಯಗಳು ಮಿಷನರಿ ಫಿಲಮ್ಗಳು ಒಳ್ಳೆ ಒಳ್ಳೆ ಫಿಲಮ್ಸ್ಗಳಿದೆ ವಿಶ್ವಾಸ ಫಿಲಮ್ ಸಾಕ್ಷಿಗಳಿದೆ ಸ್ವಲ್ಪ ನೋಡಿ ನಿಮ್ಮ ವಿಶ್ವಾಸಗಳು ಸ್ಟ್ರಾಂಗ್ ಆಗುತ್ತೆ ಆಮೇಲೆ ವಾಕ್ಯಗಳು ಒಳ್ಳೆ ಒಳ್ಳೆ ವಾಕ್ಯ ಆಮೇಲೆ ನಿಮ್ಮ ವಿಶ್ವಾಸನ ಬಲಪಡಿಸೋ ಜನರ ಹತ್ರ ನೀವು ಇರೋದು ಕಲ್ತ್ಕೊಳ್ಬೇಕು ಯಾವಾಗಲೂ ಭಯ ಮಾತಾಡೋರು ಸೋಲನ್ನು ಮಾತಾಡೋದ್ ಸ್ವಲ್ಪ ದೂರ ಇರೋದು ಒಳ್ಳೆಯದು ಎಲ್ಲ ನಿಮ್ಮ ಶೇದ್ ನಿಂತ್ಕೊಂಡು ಥ್ಯಾಂಕ್ ಯು ಲಾಡ್ ಸೊ ಪ್ರಾಕ್ಟಿಕಲಾಗಿ ಪೀಚ್ ಮಾಡ್ತೀನಿ ಎರಡನೇ ಸ್ವಲ್ಪ ಲೇಟ್ ಬೇರೆ ಆಗ್ತಾ ಇದೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಾದರೂ ಏಳುವರೆ ಎಂಟೂವರೆ ಮುಗಿಸ್ಬಾರಣ ಅಂತ ಬಟ್ ನಿಮ್ಮೆಲ್ಲರೂ ದಾಹ ಆಸಕ್ತಿ ಯಾಕಂದರೆ ಈ ಮಳೆಯಲ್ಲಿ ಕೂಡ ನೀವು ನೆಂತ್ಕೊಂಡ್ಬಂದು ಆಮೇಲೆ ಮಳೆ ಬೇಡ ಅಂತ ನೀವು ಅಂದ್ಕೊಳ್ದೆ ನೀವು ದಾಹ ಸುಮ್ಮನೆ ಬರಲ್ಲ ದೇವ್ರ ಸೇವಕರು ಬಾಯಲ್ಲಿ ವಾಕ್ಯಗಳು ನಿಮ್ಮ ಹೃದಯದ ದಾಹಗಳಾಗಿದೆ ಹೆಚ್ಚಾಗಿ ಪ್ರಯೋಜನವಾಗಿತ್ತು ಯಾಕಂದರೆ ಅನೇಕ ಸಮಯ ಇಲ್ಲಿ ಬರ್ಕೊಂಬಂದ್ರೆ ನಾನು ಮಾತಾಡಲ್ಲ ಇಲ್ಲಿ ಅನೇಕ ಹೃದಯದ ಕೂಗು ದೇವರು ಕೇಳಿಸ್ತಾ ಇದ್ದಾರೆ ಅದಕ್ಕೆ ನಿಮಗೆ ಜನ ಆನ್ಸರ್ ಬರ್ತಾ ಇದೆ ನೀವು ಸಾಧಾರಣ ವ್ಯಕ್ತಿಗಳು ಆದ ಸಾಧಾರಣ ಕಾರ್ಯಗಳನ್ನ ಮಾಡ್ಬೋದು ಹೇಗೆ ನಂಬಿಕೆಯಿಂದ ರಾಜ್ಯಗಳನ್ನು ಏನು ಮಾಡಿದ್ರು ಸ್ವಾಧೀನ ಮಾಡಿಕೊಂಡ್ರು ಹಾಗಾದರೆ ನೀವು ಒಂದು ಮನೆ ತೊಗೊಳ್ಬೇಕು ಸಭೆಗೆ ಒಂದು ಜಾಗ ತೊಗೊಳ್ಬೇಕಂದ್ರು ನಂಬಿಕೆಯಿಂದನೆ ಹಾಗಾದ್ರೆ ನಂಬಿಕೆ ಹೇಗೆ ಸ್ಟ್ರಾಂಗ್ ಆಗುತ್ತೆ ವಾಕ್ಯ ಟು ಪ್ರೇರ್ ಮಾಡ್ತಾ ವಾಕ್ಯ ಸ್ಟ್ರಾಂಗ್ ಆಗ್ತಾ 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 ನಿಮ್ಮ ಒಂದು ಅಥಾರಿಟಿ ವ್ಯಕ್ತಿಗಳಾಗ್ಬಿಡ್ತೀರಾ ನೀವು ಹೇಳಿದಂತೆಯೇ ನೀವು ಹೇಳಿದಂತೆಯೇ ಯೇಸು ವಿ ಸಭೆ ಎಕ್ಸ್ಟೆಂಡ್ ಆಗಿ ಯೇಸುವಿನ ನಾಮದಲ್ಲಿ ಕರ್ತನೀನಿಟ್ಟುವ ಕುರಿಗಳು ಪೂರ್ವ ಪಶ್ಚಿಮ ದಕ್ಷಿಣ ದಿಕ್ಕಗಳಿಂದ ಭಾ ಎಂಬುದಾಗಿ ನಾನು ಇಡ್ತೇನೆ ಯಾಕಂದರೆ ಅಧಿಕಾರನ ಯೂಸ್ ಮಾಡುವಾಗ ಏಂಜಲ್ಸ್ ಕೆಲಸ ಮಾಡೇ ಮಾಡ್ತಾರೆ ಹಾಲೇ ಲೂಯ್ಯ ಅಮ್ಮಿ ನನಗ ಎಲ್ಲ ನನಗಾಗಿ ನನ್ನ ಕುಟುಂಬಕ್ಕಾಗಿ ನನ್ನ ಮಕ್ಕಳಿಗಾಗಿ ನೇಮಿಸಿರುವ ಎಲ್ಲ ಆಶೀರ್ವಾದಗಳು ಏಸುವಿನ ನಾಮದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಏಸುವಿನ ನಾಮದಲ್ಲಿ ಭಾ ಎಂಬುದಾಗಿ ನಾನು ಕಟ್ಲೆ ಇಡ್ತೇನೆ ಯೇಸುವಿನ ನಾಮದಲ್ಲಿ ಭಯ ಎಂಬುದಾಗಿ ನಾನು ಕಟ್ಲೆ ಯೇಸುವಿನ ನಾಮದಲ್ಲಿ ಎಲ್ಲ ಭಯದ ಆತ್ಮವೇ ಬಿಡು ಯೇಸುವಿನ ನಾಮದಲ್ಲಿ ಧೈರ್ಯ ಉಂಟಾಗಲಿ ಯೇಸುವಿನಾಮದಲ್ಲಿ ಅಂತನು ಸಿಂಹದ ಹಾಗೆ ಧೈರ್ಯದಿಂದ ಇರುವ ನಾಮದಲ್ಲಿ ನಿಮಗೆ ಇಕ್ಕಟ್ಟುಗಳೆಲ್ಲ ಬರ್ತಾ ಇದೀಯಾ ಯಾಕೆ ಗೊತ್ತಾ ನೀವು ಆ ವಿಶ್ವಾಸವನ್ನು ಎಕ್ಸಸೈಸ್ ಮಾಡಿ ಅದನ್ನು ಹೊರದೂಡಿಸೋದಕ್ಕಾಗಿನೆ ನಿಮಗೆ ವಂದನೆ ಸ್ವಾಮಿ ತಂದೆಯೇ ನಿಮಗೆ ವಂದನೆ ಈ ವೃದ್ಧಗಳಲ್ಲಿ ಬಿತ್ತಿರುವ ಈ ವಾಕ್ಯಗಳೆಲ್ಲ ನಾಮದ ದಿನೇ ದಿನೇ ಬೆಳೆದು ನಿನ್ನ ವಾಕ್ಯದಂತೆಯೇ ನಂಬಿಕೆಯಿಂದ ಹೊಸ ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳಲಿ ನಂಬಿಕೆಯಿಂದ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ ನಂಬಿಕೆಯಿಂದ ದೀರ್ಘಾಯುಷಾಗಿ ಬಾಳಲಿ ನಂಬಿಕೆಯಿಂದ ಐಶ್ವರ್ಯವನ್ನು ಹೊಂದಿಕೊಳ್ಳಲಿ ನಂಬಿಕೆಯಿಂದ ಅನೇಕ ಆತ್ಮಗಳನ್ನ ಆದಾಯ ಮಾಡಿಕೊಳ್ಳಲಿ ದಿನೇ ದಿನೇ ಹೃದಯಗಳಲ್ಲಿರುವ ಭಯಗಳು ಅವಿಶ್ವಾಸಗಳು ನೀಗಿ ಕರ್ತನೆ ವಿಶ್ವಾಸವು ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ ನೀನು ಹೇಳಿದಿ ನೀನು ನಂಬಿ ನಂಬುವುದೇ ಆದರೆ ದೇವರ ಮಹಿಮೆಯನ್ನು ಕಾಣವಿ ಕರ್ತನ ಮಹಿಮೆಗಳನ್ನು ಕಾಣಲಿ ಕರ್ತನ ಫಲವನ್ನು ಕಾಣಲಿ ಕರ್ತನ ಸಾಮರ್ಥ್ಯ ಕಾಣಲಿ ಆಕಾಶ ತೆರಲ್ಪಟ ಜೀವಿತವನ್ನ ನಾಮದಲ್ಲಿ ಕಾಣಲಿ ಎಂಬುದಾಗಿ ಸೇವಕನಾಗಿ ನಾನು ಕೊಟ್ಟ ಅಧಿಕಾರದ ಮೇರೆಗೆ ರಿಲೀಸ್ ಮಾಡ್ತೇನೆ ನಾಮದಲ್ಲಿ ಯಾವುದೆಲ್ಲ ಹಣ ಸಹಾಯಗಳು ತಡೆಯಾಗಿದೆಯೋ ಯೇಸುವಿನ ನಾಮದಲ್ಲಿ ಕರೆಯಲ್ಪಡೆ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಓ ಗ್ಲೋರಿ ಟು ಗಾಡ್ ಹಾಲೆ ಲೂಯರ್ ಕರ್ತನೆ ತಲೆಯಿಂದ ಕಾಲುವರೆಗೂ ಎಲ್ಲ ಕಾಯಿಲೆ ಶಕ್ತಿಗಳನ್ನ ಮುರಿತೇನೆ ನಾಮದಲ್ಲಿ ಎಲ್ಲ ಡಿಪ್ರೆಷನ್ ಸ್ಪಿರಿಟ್ಸ್ ನಾಮದಲ್ಲಿ ಬಿಡು ಎಂಬುದಾಗಿ ನಾನು ಕಟ್ಲಾಡ್ತೇನೆ ಶರೀರದ ಒಂದು ಫಲ ಬರಲಿ ನಾಮದಲ್ಲಿ ದೈವಿಕ ಸೌಖ್ಯ ಉಂಟಾಗಲಿ ದೈವಿಕ ಆರೋಗ್ಯ ಉಂಟಾಗಲಿ ದೈವ ಜ್ಞಾನ ಉಂಟಾಗಲಿ ಕರ್ತನಲ್ಲಿ ಆಸಕ್ತಿ ಹೆಚ್ಚಾಗಲಿ ಕರ್ತನ ನಿಮಗೆ ವಂದನೆ ಸ್ವಾಮಿ ಒಬ್ಬೊಬ್ಬರ ಮೇಲೆ ಕರ್ತನ ಜೀವ ಇಳಿಯಲಿ ಕರ್ತನ ಫಲ ಇಳಿಯಲಿ ಮರಣದ ಆತ್ಮವೇ ಬಿಡು ಯೇಸುವಿ ನಾಮದಲ್ಲಿ ಎಲ್ಲ ಸೂಸೈಡ್ ಸ್ಪಿರಿಟ್ಸ್ ನಾಮದಲ್ಲಿ ಬಿಡಿ ಎಸುವಿನಲ್ಲಿ ಒಂದೊಂದು ಮನೆ ಹರಲೋಕವಾಗಿ ಮಾರ್ಪಡಲಿ ಒಂದೊಂದು ಮನೆ ಆಶೀರ್ವಾದವಾಗಿ ನಾಮದಲ್ಲಿ ಕರ್ತನೆ ನಿಮಗೆ ವಂದನೆ ಎಕ್ಸ್ಟೆಂಡ್ ಆಗು ಎಕ್ಸ್ಟೆಂಡ್ ಆಗಿ ನಾಮದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಿಗೆ ಎಸುವಿ ನಾಮದಲ್ಲಿ ಸೇವೆಗಳು ಎಕ್ಸ್ಟೆಂಡ್ ಆಗಲಿ ಎಸುವಿನಾಮದಲ್ಲಿ ಸಹಾಯಗಳು ಎಕ್ಸ್ಟೆಂಡ್ ಆಗಲಿ ಎಸುವಿನಾಮದಲ್ಲಿ ನಿಮಗೆ ವಂದನೆ ಥ್ಯಾಂಕ್ ಯು ಲೋಂಡ್ ನಿಮಗೆ ವಂದನೆ ಥ್ಯಾಂಕ್ ಯು ಲೋಂಡ್ ನಿಮಗೆ ವಂದನೆ ಅನೇಕರ ಜೀವನದಲ್ಲಿ ಕರ್ತನು ಸಡನ್ ಆಗಿ ನಿಮ್ಮ ಜೀವನದಲ್ಲಿ ನೀವು ನೆನೆಸಿಕೊಳ್ಳೋದಕ್ಕಿಂತಲೂ ಯೋಚಿಸಿಕೊಳ್ಳೋದಕ್ಕಿಂತಲೂ ಅತ್ಯಧಿಕ ಕಾರ್ಯಗಳನ್ನು ಕರ್ತನು ನಿಮ್ಮ ಜೀವನದಲ್ಲಿ ಮಾಡುವನು ನೀವು ದೇವರ ವಾಕ್ಯವನ್ನು ಲಕ್ಷ್ಯ ಬಿಟ್ಟು ಅದನ್ನೇ ಸತತವಾಗಿ ಇಷ್ಟಪಟ್ಟು ಅದನ್ನೇ ಪ್ರಾರ್ಥಿಸಿ ಅದನ್ನೇ ಎದುರು ನೋಡ್ತೀರಿ ಯೇಸುವಿನಾಮದಲ್ಲಿ ಹೇಳ್ತೀನಿ ನೋಡಿ ಸಡನ್ ಆಗಿ ಎರಲಿ ಸಡನ್ ಆಗಿ ಆಗಿ ನಿಮ್ಮ ಜೀವನದಲ್ಲಿ ಆಶ್ಚರ್ಯಪಡುವ ಹಾಗೆ ಒಂದು ಎಕ್ಸ್ಟೆನ್ಷನ್ ಯೇಸುವಿನಾಮದಲ್ಲಿ ಉಂಟು ಮಾಡುವನೇ ಯೇಸುವಿನಾಮದಲ್ಲಿ ಥ್ಯಾಂಕ್ ಯು ಲಾರ್ಡ್ ನಿಮಗೆ ವಂದನೆ ಸ್ವಾಮಿ ನಿಮಗೆ ವಂದನೆ ಸ್ವಾಮಿ ಎಲ್ಲ ಭಯಗಳನ್ನು ನೀಗಿಸನೆ ಮರಣದ ಭಯವೇ ಬಿಡೆಯಸುವೆ ನಾಮದಲ್ಲಿ ಶರ ಫಲಗೊಳೆಸುವೆ ನಾಮದಲ್ಲಿ ಥ್ಯಾಂಕ್ ಯು ಎಲ್ಲ ಹೇಳಿ ನಾನು ಸಾಯುವುದಿಲ್ಲ ಧೈರ್ಯಗಳು ನಾನು ಸಾಯುವುದಿಲ್ಲ ಚೋರೆಗಳೇ ನಾನು ಸಾಯುವುದಿಲ್ಲ ಜೀವದಿಂದ ಎದ್ದು ಕರ್ತನಿಗಾಗಿಯೇ ಜೀವಿಸುವೆನು ಕರ್ತನಿಗಾಗಿಯೇ ಜೀವಿಸುವನು ಆಮೇಲೆ